ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ತಂದೆಯಾದ ದೇವರಿಗೂ ಮತ್ತು ಆತನು ಒಬ್ಬನೇ ಮಗ ಆಗಿರುವ ಕ್ರಿಸ್ತನಿಗೂ ನನ್ನ ಧನ್ಯವಾದಗಳು ಹೇಳಿಕೊಂಡು ಇವತ್ತಿನ ಪಾಠ ನಾವು ನೋಡೋಣ. ಪ್ರೀತಿಯ ಸಹೋದರ ಸಹೋದರರೇ, ಸ್ವಲ್ಪ ಇವತ್ತು ಭಾನುವಾರದಲ್ಲಿ ಸ್ವಲ್ಪ ತುಂಬ ಮೋಡವಾಗಿದೆ. ಸೊ ಹಾಗಾಗಿ ಸ್ವಲ್ಪ ತುಂಬ ಖುಷಿಯಾಗಿ ನಾವು ಏನ್ ಮಾಡೋಣ ಅಂದ್ರೆ ಈ ಪಾಠನ ಕೇಳೋಣ ಪ್ರಿಯರೇ. ಸೊ ಹಾಗಾಗಿ ಇವತ್ತು ನಾವು ಈ ಭಾನುವಾರದ ಆರಾಧನೆಗೆ ತಗೊಂಡಿರುವ ಟಾಪಿಕ್ ಹೆಸರು ಏನಪ್ಪಾ ಅಂದ್ರೆ, ಥಾಟ್ ರೀಪ್ಲೇಸ್ಮೆಂಟ್ ಸ್ಯಾಂಕ್ಟಿಫಿಕೇಶನ್. ಇಂಗ್ಲಿಷ್ ಅಲ್ಲಿ ಈ ತರ ಬರುತ್ತೆ, ಥಾಟ್ ರೀಪ್ಲೇಸ್ಮೆಂಟ್ ಸ್ಯಾಂಕ್ಟಿಫಿಕೇಶನ್. ಕಷ್ಟ ಆಗುತ್ತಲ್ಲ ಯೋಚನೆ. ನಾವು ಏನ್ ಮಾಡ್ಬೇಕಂದ್ರೆ ಚೇಂಜ್ ಮಾಡಬೇಕು. ಯಾವ ಯೋಚನೆಗೆ ಅಂತ ನೋಡಿದ್ರೆ ಪರಿಶುದ್ಧವಾಗಿರುವಾಗ ಯೋಚನೆಗೆ. ಈಗ ಯೋಚನೆ ಅಂತ ಒಂದು ವಾಕ್ಯ ಇದೆ, ಪರಿಶುದ್ಧ ಯೋಚನೆ ಅಂತ ಒಂದು ವಾಕ್ಯ ಇದೆ. ಎರಡು ಸೇಮಾ ಇಲ್ಲ ಬೇರೆ ಬೇರೆ ಇದೆಯಾ ಅಂತ ನಾವು ನೋಡಿದ್ರೆ ಬೇರೆ ಬೇರೆ ಇದೆ. ಆವಾಗ ಇವಾಗ ನೋಡುವ ಪಾಠ ಏನಂತ ನೋಡಿದ್ರೆ ಯೋಚನೆ ಒಂದಿದೆ, ಪರಿಶುದ್ಧ ಯೋಚನೆ ಇನ್ನೊಂದು ಕಡೆ ಇದೆ. ಅದು ಏನಂತ ಇವತ್ತು ನಾವು ಪಾಠದಲ್ಲಿ ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಅದರ ವಚನ ಓದೋಣ. ಜಾನ್ 17:17 ಮತ್ತು ಇನ್ನೊಂದು ವಚನ ಇದೆ. ಫಸ್ಟ್ ಜಾನ್ 17:17 ಓದೋಣ. ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು, ನಿನ್ನ ವಾಕ್ಯವೇ ಸತ್ಯವು. ಕನ್ನಡದಲ್ಲಿ ಪ್ರತಿಷ್ಠೆ ಪಡಿಸು ಅಂತ ಇದೆ, ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಸ್ಯಾಂಕ್ಟಿಫೈ ಅಂತ ಇದೆ. ಸ್ಯಾಂಕ್ಟಿಫೈ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಶುದ್ಧ ಮಾಡಬೇಕು. ದೇವರು ವಾಕ್ಯ ನಮ್ಮನ್ನ ಏನ್ ಮಾಡುತ್ತೆ ಅಂತ ನಾವು ಹೇಳಿದ್ರೆ ಶುದ್ಧ ಮಾಡುತ್ತೆ. ಪ್ರೀತಿಯ ಸಹೋದರ ಸಹೋದರಿ, ಅಂದ್ರೆ ಶುದ್ಧ ಮಾಡಬೇಕು. ಅದು ಹೆಂಗೆ ಶುದ್ಧ ಆಗುತ್ತೆ ಅಂದ್ರೆ ದೇವರು ವಾಕ್ಯ ಮುಖಾಂತರ ಶುದ್ಧ ಆಗುತ್ತೆ. ಇದು ಒಂದು ವಚನ. ಎರಡನೇ ವಚನ ನಾವು ಓದನ್ನ, 1 ಥೆಸಲೋನಿಕರ್ 4:3. ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ದೇವರ ಚಿತ್ತ ಏನಂತ ನಾವು ನೋಡಿದ್ರೆ ನಾವು ಶುದ್ಧರಾಗಿ ಇರಬೇಕಂತ. ಪ್ರಿಯ ಸಹೋದರ ಸಹೋದರಿಯರೇ, ಈಗ ಬಂದಿರೋದಲ್ಲಿ ಎಷ್ಟು ಜನ ಕಾನ್ಸಿಕ್ರೇಟೆಡ್? ವೆರಿ ಗುಡ್. ದೇವರ ಚಿತ್ತ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಾವೆಲ್ಲ ಶುದ್ಧವಾಗಿ ಇರಬೇಕಂತ. ಎಷ್ಟು ಜನ ನಾವು ಶುದ್ಧವಾಗಿದ್ದೀವಿ? ನನ್ ಕೈ ಎತ್ತಲ್ಲ ಅಲ್ಲ. ಅಂದ್ರೆ ಈಗ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ನಾವೆಲ್ಲ ಪಾಪದಲ್ಲಿ ಸಿಕ್ಕಾಕೊಂಡಿದ್ದೀವಿ, ಅದು ನಿಜ ತಾನೆ? ನಾವೇ ನಮ್ಗೆಲ್ಲ ಪಾಪ ಇದೆ ಅಲ್ಲ, ಬೆಲೆಗಿಂತ ಎಷ್ಟು ಪಾಪ ಮಾಡಿದ್ದೀವಿ ಲೆಕ್ಕ ಇಲ್ಲ. ಸೊ ಹಾಗಾಗಿ ಪ್ರಿಯರೇ, ಈಗ ಈ ತರ ಬಂದು ನಾವು ಪಾಪಗಳು ಮಾಡ್ತೀವಿ, ದೇವರ ಚಿತ್ತ ಏನಂತ ಹೇಳಿದ್ರೆ ನಾವು ಶುದ್ಧರಾಗಿ ಇರಬೇಕಂತ. ಬಟ್ ನಮ್ದಲ್ಲಿ ಪಾಪ ಇದೆ ಅಂತ ಹೇಳಿದ್ರೆ ದೇವರು ನಮ್ಮನ್ನ ಯಾವ ರೀತಿ ನೋಡ್ತಾರೆ? ಅವರು ತುಂಬಾ ಖುಷಿ ಪಡ್ತಾರ ನಮ್ಮ ನೋಡಿದ ತಕ್ಷಣ? ಇಲ್ಲ. ಅಂದ್ರೆ ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ, ಸಂಕಟಗಳು ಇರುತ್ತೆ. ಯಾಕಪ್ಪ ಇವರು ನನ್ನ ಹೆಸರಲ್ಲಿ ಕಾನ್ಸಿಗ್ರೇಷನ್ ಮಾಡಿಕೊಂಡು ಇವರು ನನ್ನ ಮಾತೇ ಕೇಳ್ತಾ ಇಲ್ಲ, ನಂದು ವಿಷಯದಲ್ಲಿ ಇವರು ಶುದ್ಧವಾಗಿರ್ಬೇಕು, ಇವರಲ್ಲಿ ಒಂದು ಚೂರು ಕೂಡ ಏನಿಲ್ಲ, ಶುದ್ಧ ಇಲ್ಲ ಅವ್ರ ದೇವರ ದೃಷ್ಟಿಯಲ್ಲಿ ಆ ಥರ ಇದೆ. ಈಗ ನಮ್ಮ ಕಡೆ ಅಂತ ನೋಡಿದ್ರೆ ಒಂದ್ ವೇಳೆ ನಾವು ಪಾಪ ಮಾಡಿಬಿಟ್ರೆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ಇಲ್ಲ. ಒಂದ್ ವೇಳೆ ದೇವರ ವಚನ ಓದಕ್ಕೆ ನಮ್ಗೆ ಒಂದು ಅಝೀಲ್ ಬರುತ್ತಾ ಅಂತ ಕೇಳಿದ್ರೆ ಅದು ಬರಲ್ಲ. ಒಂದು ಮಟ್ಟಿಗೆ ಏನಾಗುತ್ತೆ ಅಂದ್ರೆ ಇಲ್ಲ, ನಾವು ಮಾಡಿರುವ ಕಾನ್ಸಿಗ್ರೇಷನ್ ಬಂದು ಅಷ್ಟು ಸರಿ ಇಲ್ಲ, ದೇವರು ಇಷ್ಟು ದೊಡ್ಡ ಕರೆ ಕೊಟ್ಟಿದ್ದಾರೆ ನಮ್ಗೆ, ಬಟ್ ಆದರೂ ನನ್ನ ಪಾಪದಲ್ಲಿ ಸಿಕ್ಕಾಕೊಂಡಿದ್ದೀನಿ, ಅದು ಬರಕ್ಕೆ ಆಗ್ತಾ ಇಲ್ಲ. ಒಂದಿನ ನಾವು ಏನಾಗ್ತೀವಿ ಅಂದ್ರೆ ಪ್ರಿಯರೇ, ಇದು ನಮ್ಮ ಕೈಯಲ್ಲಿ ಆಗಲ್ಲ ಅಂತ ನಾವೇನ್ ಮಾಡ್ತೀವಿ? ಬಿಟ್ಟು ಹೋಗ್ತೀವಿ. ಇದು ದೇವರ ಚಿತ್ತಾನ? ಒಂದ್ ವೇಳೆ ದೇವರು ಬಂದು ಆ ತರ ನಮ್ಮನ್ನ ಕರ್ದಿದಾರ ಅಂತ ಇಲ್ಲ, ಅದು ಇಲ್ಲ. ಪ್ರಿಯರೇ, ಈ ಪಾಠನ ಬರೆದಿರುವ ಸಹೋದರರು ಆ ಪರಿಸ್ಥಿತಿಯಲ್ಲಿ ಯಾರಿದ್ದಾರೋ, ಇಲ್ಲ ನನ್ನ ಕೈಯಲ್ಲಿ ಮುಂದೆ ಆಗಲ್ಲ ಅಂತ ಯಾರ್ಯಾರಿದ್ದಾರೋ ಅವ್ರಿಗೆ ಮಾತ್ರ ಈ ಪಾಠ. ಇಲ್ಲ ಬ್ರದರ್, ನನ್ನ ಕೈಯಲ್ಲಿ ಎಲ್ಲ ಆಗುತ್ತೆ ಅಂತ ಯಾರ್ಯಾರು ತಿಳ್ಕೊಳ್ತಾರೋ ಅವ್ರಿಗೆ ಈ ಪಾಠ ಖಂಡಿತ ಇಲ್ಲ. ಅಂದ್ರೆ ಇವಾಗ ಪಾಪದಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇನ್ ಮುಂದೆ ನನ್ನ ಕೈಯಲ್ಲಿ ಏನು ಆಗಲ್ಲ ಅಂತ ಯಾರು ನಿಂತ್ಕೊಂಡಿದಾರೋ ಅವ್ರ ಮಾತ್ರ ಈ ಪಾಠ ಪ್ರಿಯರೇ.
ಇಂಗ್ಲಿಷ್ ಅಲ್ಲಿ ಒಂದು ಮಾತು ಹೇಳ್ಬಿಟ್ಟು ಈ ಪಾಠನ ಸ್ಟಾರ್ಟ್ ಮಾಡ್ತಾರೆ, ಫೇಲಿಯರ್ ಇಸ್ ನೆವರ್ ಫೈನಲ್. ಅಂದ್ರೆ ನಾನು ಬಿದ್ದೋಗಿದ್ದೀನಿ ಅದೇ ಕೊನೆಯದು ಅಲ್ಲ, ಅಂದ್ರೆ ಏನರ್ಥ, ನಮ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತಂತ ಒಂದು ಅರ್ಥ. ಈಗ ನೋಡ್ಬೇಕಾದ್ರೆ ಪ್ರಿಯರೇ, ಹೋದ ದಿನ ಇಲ್ಲ ಹೋದ ವರ್ಷನೇ ತಗೊಳ್ಳಿ, ಎಷ್ಟೋ ಪಾಪಗಳು ಮಾಡಿದ್ದೀವಿ, ದೇವರಿಗೆ ಏನೇನೋ ಅವ್ರಿಗೆ ಇಷ್ಟ ಇಲ್ಲನೋ ಎಷ್ಟೋ ಮಾಡಿದ್ದೀವಿ, ಬಟ್ ಆದರೂ ನಮ್ಮ ಮನಸ್ಸಲ್ಲಿ ಏನಿದೆ ಅಂದರೆ ಇದು ತಿದ್ಕೋಬೇಕು, ಇಲ್ಲ ಇದರಲ್ಲಿ ನಾನು ಚೇಂಜ್ ಆಗಬೇಕು ಅಂತ ಒಂದು ಮನಸ್ಥಿತಿ ಇದೆಯಲ್ಲ, ಆವಾಗ ನಾವು ಏನು ಮಾಡಬೇಕಂದ್ರೆ ಈ ಪಾಠನ ಫಸ್ಟ್ ನಾವು ಏನು ಮಾಡಬೇಕಂದ್ರೆ ಅರ್ಥ ಮಾಡ್ಕೋಬೇಕು. ಏನೇನು ಆಯಿತು ಅದು ಈಗ ಬಿಟ್ಬಿಡೋಣ, ನಾಳೆ ದಿನ ಅದು ಹೊಸ ದಿನ. ನಾಳೆ ನಾನು ಫಸ್ಟ್ ಆಗಿ ಕಾನ್ಸಿಗ್ರೇಷನ್ ಮಾಡಿದ ತಕ್ಷಣ ನನಗೆ ಯಾವ ಥರ ಇತ್ತು ಆ ಥರ ನಾವು ಏನು ಮಾಡೋಣ ಅಂದರೆ ಸ್ಟಾರ್ಟ್ ಮಾಡೋಣ ಅಂತ ಈ ಬ್ರದರ್ ಏನು ಮಾಡ್ತಾರೆ ಅಂದರೆ ಈ ಪಾಠನ ಸ್ಟಾರ್ಟ್ ಮಾಡ್ತಾರೆ. ನಾಳೆಯಿಂದ ನಾವು ಏನು ಮಾಡೋಣ ಅಂದರೆ ಈ ವಚನನ ತಿಳ್ಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಒಂದು ಹೊಸ ಲೈಫ್ ನಾವು ಏನು ಮಾಡೋಣ ಸ್ಟಾರ್ಟ್ ಮಾಡೋಣ ಅಂತ ಶುರು ಮಾಡ್ತಾರೆ. ಸರಿ, ಈಗ ಮಾಡಿರೋ ಪಾಪಕ್ಕೆ ದೇವರು ಯಾವ ರೀತಿ ನಮ್ಮನ್ನು ನೋಡ್ತಾರೆ? ಖಂಡಿತ ಅವ್ರು ಬಂದು ತುಂಬ ಸಂತೋಷ ಆಗಿರಲ್ಲ. ಆವಾಗ ಏನು ಮಾಡೋಣ ಅಂತ ನೋಡಬೇಕಾದ್ರೆ ಫಸ್ಟ್ ಪಾಯಿಂಟ್ ಈ ಪಾಠದಲ್ಲಿ, ದೇವರಿಗೆ ಒಂದು ಚಾನ್ಸ್ ಕೊಡಿ. ಮಾಡಿರುವ ಪಾಪಕ್ಕೆ, ನಾವು ಮಾಡಿರುವ ಎಲ್ಲ ತಪ್ಪಿಗೆ ದೇವರಿಗೆ ಒಂದು ಚಾನ್ಸ್ ಕೊಡಿ. ಇದೇ ಫಸ್ಟ್ ಪಾಯಿಂಟ್, ಗಿವ್ ಗಾಡ್ ಎ ಚಾನ್ಸ್. ಅಂದರೆ ಏನರ್ಥ ಅಂತ ನೋಡಿದ್ರೆ, ದಾವಿದರು ಭಕ್ತನಾಗಿರುವ ದಾವಿದರು ಅವ್ರು ಎಷ್ಟು ದೊಡ್ಡ ಪಾಪ ಮಾಡಿಬಿಟ್ರು ಆ ಬೆರ್ಷಿಬ ಜೊತೆ. ಯಾವಾಗ ನಾಥಾನ್ ಬಂದು ಹೇಳ್ತಾರೆ, ದಾವಿದ್ ನೀವು ತಪ್ಪು ಮಾಡಿದ್ದೀರ, ನೀವು ರಾಜಾವಾಗಿ ಇದ್ಕೊಂಡು ನೀವು ಈ ಥರ ಮಾಡಂಗಿಲ್ಲ, ಯಾಕೆಂದ್ರೆ ಸಾಮಾನ್ಯ ಜನರು ಏನ್ ಮಾಡ್ತಾರೆ ನಿಮ್ಮನ್ನ ನೋಡ್ತಾರೆ, ಈ ತರ ರಾಜನೇ ತಪ್ಪು ಮಾಡಿಬಿಟ್ಟೆ ಅಂದ್ರೆ ಸಾಮಾನ್ಯ ಜನರು ಏನ್ ಮಾಡ್ತಾರೆ, ತುಂಬಾ ಸಲ ಏ ರಾಜನೇ ಮಾಡಿದ್ರೆ ನಾನು ಯಾಕೆ ಆ ತರ ಬಂದು ಈ ಅವ್ರ ಮನಸ್ಥಿತಿ ಬರುತ್ತೆ, ಅದಕ್ಕೆ ನೀನ್ ಏನ್ ಮಾಡಿ, ನೀವು ಮಾಡಿರುವ ತಪ್ಪು ಇದು ಅಂತ ಹೇಳ್ ತಕ್ಷಣ ಸ್ಯಾಮ್ಸ್ 51 ಅಲ್ಲಿ ದಾವಿದ್ ಏನ್ ಮಾಡ್ತಾರೆ, ಒಂದು ಓಪನ್ ಕನ್ಫೆಷನ್ ಮಾಡ್ತಾರೆ ಆ ದೇವಾಲಯ ಹತ್ರ ಅಂದ್ರೆ ಟ್ಯಾಬರ್ನಕಲ್ ಹತ್ರ ಹೋಗ್ಬಿಟ್ಟು ಒಂದು ಹಾಡಾಗಿ ಅವ್ರು ಏನಾಡ್ತಾರೆ ಅಂದ್ರೆ, ನಾನು ಇಷ್ಟು ತಪ್ಪು ಮಾಡಿಬಿಟ್ಟೆ ದೇವ್ರೆ, ನನ್ನ ಸಮೀಶಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಆ ಸ್ಯಾಮ್ಸನ್ ಆಡ್ತಾರೆ. ಆವಾಗ ಅವ್ರು ಮಾಡಿರುವ ತಪ್ಪಿಂದ ಅವರು ಕಲ್ತಿರುವ ಪಾಠ ಬಂದು ಒಂದು ವಚನವಾಗಿ ಹೇಳ್ತಾರೆ. ಅದು ಈಗ ಗಾಸ್ಪಲ್ ಏಜರ್ಗ ನಮ್ಗೆ ಮತ್ತೆ ಮಿಲಿಯನಿಯಲ್ಗೆ ಎರಡಕ್ಕೂ ಏನಾಗುತ್ತೆ ಅಂದ್ರೆ ಒಂದು ಲೆಸನ್ ಆಗಿ ಅವ್ರು ಏನಂದ್ರೆ ಅವ್ರ ಹಾಡದಲ್ಲಿ ಇರುತ್ತೆ ವಚನ ಓದನ್ನ. ಸ್ಯಾಮ್ಸ್ 51:13 ಆಗ ನಿನ್ನ ಮಾರ್ಗವನ್ನು ದ್ರೋಹಿಗಳಿಗೆ ಬೋಧಿಸುವೆನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ನೋಡಿ, ಪಾಪಿಗಳು ನಿನ್ನ ಕಡೆಗೆ ನಿನ್ ಕಡೆಗೆ ತಿರುಗಿಕೊಳ್ಳುವರು ತಿರುಗಿಕೊಳ್ಳುವರು ಅಂತ ನೋಡಿದ್ರೆ ಪ್ರಿಯರೇ, ದಾವಿದು ಮಾಡಿರುವ ಪಾಪ ನೋಡಿ ಅದು ಎಷ್ಟು ದೊಡ್ಡದು. ಒಂದ್ ವೇಳೆ ಈ ಸೊಸೈಟಿಯಲ್ಲಿ ತಗೊಂಡ್ರೆ ಹೈಯೆಸ್ಟ್ ಸಿನ್ ಅದು. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಇಷ್ಟು ದೊಡ್ಡ ಪಾಪ ಮಾಡಿಬಿಟ್ಟೆ, ದೇವರ ಹತ್ರ ಹೋಗಿ ನಾನು ಸರೆಂಡರ್ ಆದ ತಕ್ಷಣ ಏನಾಯ್ತು ಅಂದ್ರೆ, ದೇವ್ರು ಏನ್ ಮಾಡ್ತಾರೆ, ನನ್ನ ಪಾಪಿ ಯಾವಾಗ ದೇವ್ರ ಮುಖಾಂತರ ತಿರುಗ್ತಾರೋ ಅವ್ರು ಏನ್ ಮಾಡ್ತಾರೆ, ಪಾಪನ ಅವ್ರು ಕ್ಷಮಾಪಣೆ ಕೊಡ್ತಾರೆ. ಸೊ ಅಂದ್ರೆ ಪ್ರಿಯರೇ, ಫಸ್ಟ್ ಪಾಯಿಂಟ್ ಏನಂತ ನೋಡಿದ್ರೆ, ದೇವರ ಚಿತ್ತ ನಾವು ಏನು ಪರಿಶುದ್ಧವಾಗಿರೋದು. ಈಗ ಫಸ್ಟ್ ಪಾಪ ಬಿಟ್ಟು ನಾವು ಮಾಡೋ ಫಸ್ಟ್ ಕೆಲಸ ಏನಂದ್ರೆ ದೇವರ ಹತ್ರ ತಿರುಗುದು. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಈಗ ದೇವ್ರ ಹತ್ರ ನಾವು ತಿರುಗುದು ಒಂದ್ ಕಡೆ ಇದ್ರೂ ಕೂಡ ನಮ್ಮ ಮನಸ್ಸು ಯಾವ ತರ ಇರಬೇಕು, ನಮ್ಮ ಆಟಿಟ್ಯೂಡ್ ಯಾವ ತರ ಇರಬೇಕು, ಚೇಂಜ್ ಆಗಿರ್ಬೇಕು. ಒಂದು ವಚನ ಓದನ್ನ, ಅದು ತುಂಬಾ ಚೆನ್ನಾಗಿದೆ. ಪ್ರೋವ್ಸ್ 23:7 ಜ್ಞಾನೋಕ್ತಿಗಳು 23:7 ಅವನು ತನ್ನ ಒಳಗಿನ ಯೋಚನೆಯಂತೆ ಇದ್ದಾನೆ. ಈಗ ನೋಡಿ ವಚನ ಏನ್ ಹೇಳ್ತಾ ಇದೆ ಅಂದ್ರೆ, ಅವನ ಒಳಗೆ ಏನ್ ಯೋಚನೆ ಮಾಡ್ತಾನೆ ಆ ತರನೇ ಯಾರು ಇರ್ತಾರೆ, ಆ ಮನುಷ್ಯ ಇರ್ತಾನೆ. ಈಗ ಒಂದ್ ವೇಳೆ ನಾವು ಯಾವ ತರ ಯೋಚನೆ ಮಾಡ್ತೀವಿ, ಈಗ ಬಂದು ಬೆಳಗ್ಗೆ ನಾವು ಚೆನ್ನಾಗಿ ಸಬ್ಜೆಕ್ಟ್ ಕೇಳ್ಬೇಕಂತ ಆ ಯೋಚನೆದಲ್ಲಿ ಇದ್ರೆ ನಾವು ಏನ್ ಮಾಡ್ತೀವಿ, ಚೆನ್ನಾಗಿ ಕೇಳ್ತೀವಿ. ಒಂದ್ ವೇಳೆ ತುಂಬಾ ಡ್ರೌಸಿ ಆಗಿದ್ರೆ ಕೇಳಕ್ ಆಗಲ್ಲ. ಸೊ ಆ ತರ ಪ್ರಿಯರೇ, ಈಗ ನೋಡ್ಬೇಕಾದ್ರೆ ಈ ವಿಷಯದಲ್ಲಿ ನಾವು ಯಾವ ತರ ಯೋಚನೆ ಮಾಡ್ತೀವೋ ಆ ತರನೇ ನಾವು ಏನ್ ಮಾಡ್ತೀವಿ, ನಾವು ಇರ್ತೀವಿ. ನಮ್ಮ ಆಟಿಟ್ಯೂಡ್ ಆ ತರ ಇರುತ್ತೆ. ಈಗ ಪಾಪ ವಿಷಯದಲ್ಲಿ ನಮ್ಮ ಆಟಿಟ್ಯೂಡ್ ಯಾವ ತರ ಇರಬೇಕು? ಒಂದ್ ವೇಳೆ ನಾವು ಬಿದ್ದೋಗಿರುವ ಪರಿಸ್ಥಿತಿಲಿ ಇದ್ರು ಕೂಡ ಯಾವಾಗ್ಲೂ
ದೇವರಂತ ಬಂದ ತಕ್ಷಣ ಅವ್ರ ಹತ್ರನೇ ನಾವು ಹೃದಯ ಯಾರ ಹತ್ರ ಇರ್ಬೇಕು, ಯಾರ ಹತ್ರ ಇರ್ಬೇಕಂದ್ರೆ ದೇವರ ಹತ್ರ ಇರಬೇಕು. ಫಸ್ಟ್ ಪಾಯಿಂಟ್ ನಾವು ಏನು ನೋಡಿದೀವಿ, ದೇವರಿಗೆ ಒಂದು ಅವಕಾಶ ಕೊಡಬೇಕು. ಎರಡನೇದು ನಮ್ದು ಆಟಿಟ್ಯೂಡ್ ಆ ಥರ ಇರಬೇಕು. ಮೂರನೇದು ಪಾಯಿಂಟ್ ನೋಡೋಣ. ರಿಮೆಂಬರ್ ದಟ್ ಫೇಲಿಯರ್ ಇಸ್ ಅನ್ ಈವೆಂಟ್ ನಾಟ್ ಎ ಪರ್ಸನ್. ಏನು ಅಂತ ಹೇಳಿದ್ರೆ, ಈಗ ಒಂದು ವಿಷಯ, ಇವೆಲ್ಲ ನೀವು ನಮ್ಮನ್ನು ನೋಡ್ತಾ ಇದ್ದೀರ, ಏನೋ ಒಂದು ಕೋಪದಲ್ಲಿ ಬಂದು ನಿಮ್ಮನ್ನು ಬೈದ್ಬಿಟ್ಟೆ ಫಾರ್ ಎಕ್ಸಾಂಪಲ್, ನೀವು ಏನು ಕನ್ಕ್ಲೂಡ್ ಮಾಡ್ತೀರಾ? ಓ, ಈ ಬ್ರದರ್ ಬಂದು ಯಾವಾಗಲೂ ಸಿಟ್ ಮಾಡ್ತಾರೆ, ಅವ್ರು ಏನೋ ಏನೂ ಇಲ್ಲ, ಅವ್ರ ಹತ್ರ ಪ್ರೀತಿ ಅಂತ ಒಂದು ಗುಣನೇ ಇಲ್ಲ. ಅಂದರೆ ಈ ಪಾಠದಲ್ಲಿ ನಾವು ಏನು ನೋಡಬೇಕಾದ್ರೆ, ಒಂದು ವ್ಯಕ್ತಿನ ಅವರಲ್ಲಿ ಒಂದು ಬಲವೀನತೆ ಇರುತ್ತೆ, ಅದು ತೋರಿಸ್ಬಿಡ್ತಾರೆ. ಅದಕ್ಕೆ ಆ ವ್ಯಕ್ತಿ ಬಂದು ಹಂಗೆ ಇರ್ತಾರಂತ ನಾವು ಏನು ಮಾಡೋಕ್ಕಾಗಲ್ಲ, ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ನನಗೆ ಬಂದು ತುಂಬ ಕೋಪ ಇರುತ್ತೆ ಅಂತ ನಾನು ಬೈದ್ಬಿಟ್ಟೆ ಅನ್ಕೊಳ್ಳಿ, ಓ ಇವ್ರು ಯಾವಾಗಲೂ, ಈ ಬ್ರದರ್ ಯಾವಾಗಲೂ ಏನು ಮಾಡ್ತಾರೆ, ಯಾರು ನೋಡಿದ್ರು ಬೈತಾರೆ ಅಂತ ನಾವು ಏನು ಮಾಡೋಕ್ಕಾಗಲ್ಲ. ಆ ಸಿಚುವೇಶನ್ ಹಂಗಿರುತ್ತೆ, ಅಲ್ಲಿ ಇರುವ ನಡೆದಿರುವ ವಿಷಯ ಆ ಥರ ಇರುತ್ತೆ, ಅವ್ರ ಥರ ಬಿಹೇವ್ ಮಾಡಿದ್ದಾರೆ ಹೊತ್ತು ಅದು ಕನ್ಕ್ಲೂಷನ್ ಅಲ್ಲ. ಆ ಥರನೇ ನಮ್ಮ ವಿಷಯ ಕೂಡ, ಈಗ ನಮ್ಮ ಫ್ಯಾಮಿಲಿಯಲ್ಲಿ ತಗೊಳ್ಳಿ, ಇಲ್ಲ ನಮ್ಮ ಜಾಬ್ ಗೆಲ್ಲಬೇಕಾದ್ರೆ ತಗೊಳ್ಳಿ, ಏನೋ ನಾವು ಮಾಡಿರ್ತೀವಿ ಅದು ತಪ್ಪಾಗಿಯೂ ಇರುತ್ತೆ, ನಮ್ಮ ಫ್ಯಾಮಿಲಿ ಏನು ಹೇಳ್ತಾರೆ, ಇನ್ನೆಲ್ಲ ಯಾಕೆ ನೀನು ಕಾನ್ಸಿಗ್ರೇಷನ್ ಮಾಡಿಕೊಂಡು ಬೈಬಲ್ ಹತ್ಕೊಂಡು ಹೇಳ್ತಾರ ಹೇಳಲ್ಲ ಸಾಮಾನ್ಯವಾಗಿ. ಈ ಖಂಡಿತ ಏಲೆ ಹೇಳಿರ್ತಾರೆ ಅಂದ್ರೆ ನಾವು ಹಂಗೇನಾ, ನಾವು ಮಾಡಿರುವ ಕಾನ್ಸಿಗ್ರೇಷನ್ನು, ನಾವು ದಿನನಿತ್ಯ ಬಂದು ನಾವು ನಮಗೆ ಇರುವ ಆ ಬಲವೀನತೆ ಬಂದು ನಾವು ಏನ್ ಮಾಡ್ತೀವಿ ಅದೆಲ್ಲ ಯಾರು ಗೊತ್ತಿಲ್ಲ, ಯಾರ್ಯಾರು ನೋಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಸೊ ಆವಾಗ ಈ ಪಾಠದಲ್ಲಿ ಮೂರನೇ ಪಾಯಿಂಟ್ ಏನ್ ಹೇಳ್ತಾರೆ ಅಂದ್ರೆ, ಬಿದೋಗ್ತೀವಿ ಅದು ಫೈನಲ್ ಅಲ್ಲ. ವಚನ ಓದೋಣ, ಪ್ರೋವರ್ಬ್ಸ್ 24th chapter 16th verse. ಜ್ಞಾನೋಕ್ತಿಗಳು 14 16. 16. ಶಿಷ್ಯನು 7 ಸಾರಿ ಬಿದ್ದರು ಮತ್ತೆ ಏಳುವನು. ನೋಡಿ ವಚನ ಏನ್ ಹೇಳ್ತಾ ಇದೆ, ಶಿಷ್ಯನು, ಶಿಷ್ಟನಂದ್ರೆ ನೀತಿವಂತನು ಅಲ್ಲ, ಹೌದು, ಆ ನೀತಿವಂತನು ಎಷ್ಟತಿ ಬೀಳ್ತಾರೆ. 7 ಸಾರಿ ಬಿದ್ದರು. ಈಗ ನಾವೆಲ್ಲ ಯಾರ್ರಿ, ನಾವೆಲ್ಲ ಯಾರು ನೀತಿವಂತರು, ನಾವು ಏನಾಗ್ತೀವಿ, ಬಿದ್ದೋಗ್ತೀವಿ ಅಂತ ಏನಿದೆ ವಚನನೇ ಇದೆ, ಬಿದ್ದೋದ್ರನ್ನು ಕೂಡ ನಾವು ಏನಾಗ್ತೀವಿ, ಎದ್ದೇಳ್ತೀವಿ. ಅಂದ್ರೆ ಪ್ರಿಯ ಸಹೋದರರೇ, ಈಗ ಏನ್ ಪಾಯಿಂಟ್ ನಾವು ಇದರಲ್ಲಿ ನಾವು ನೋಡ್ಬೇಕಾದ್ರೆ, ನಾವು ಎಷ್ಟು ಸತಿ ಬಿದ್ದ್ರು ನಮ್ಮ ಮನ್ಸು ಏನಿರ್ಬೇಕಂದ್ರೆ, ಒಂದ್ ಸತಿ ನಾವು ಏನ್ ಮಾಡ್ತೀವಿ, ಎದ್ದೇ ಎದ್ದೇಳ್ತೀವಿ. ಅಂದ್ರೆ ನಾವು ಈಗ ಈಗ ತುಂಬಾ ಕ್ಲೋಸ್ ಆಗಿ ಹೋಗೋಣ, ನಮ್ಮಲ್ಲಿ ಒಂದು ಪಾಪ ಇದೆ, ಬಟ್ ಅದು ಒಂದು ಆಚೆ ಹೇಳಕ್ಕಾಗಲ್ಲ ನಾನು ಈ ತರನೇ ಪಾಪ ಮಾಡ್ತೀನಿ ಅಂತ. ಆ ಪಾಪದಲ್ಲಿ ನಾವು ದಿನನಿತ್ಯನೂ ಬೀಳ್ತೀವಿ, ಅದು ನಿಜ ಒಪ್ಕೊಳ್ಳೋಣ. ನಾವು ಎಲ್ಲಿ ಎಲ್ಲೋ ಯಾರು ಸುಲಿಯಲಂಗಿಲ್ಲ, ಯಾಕೆಂದ್ರೆ ದೇವ್ರು ನೋಡ್ತಾರೆ. ನಾವು ಎಷ್ಟತ್ತಿ ಬೀಳ್ತೀವಿ ಅಂತ ಪ್ರಶ್ನೆ ಇಲ್ಲ, ಎಷ್ಟತ್ತಿ ನಾವು ದೇವ್ರ ಮುಂಚೆ ಪ್ರಾರ್ಥನೆ ಮುಖಾಂತರ ನಾವು ಎದೆಯೇಳ್ತೀವಿ ಅಂತ ಮುಖ್ಯ. ಅದೇ ವಚನ ಹೇಳ್ತದೆ, ನೀತಿವಂತನು 7 ಸಲಿ ಬಿದ್ರು ಅವನು ಏನ್ ಮಾಡ್ತಾರೆ, ಮತ್ತೆ ಏಳುವನು. ಅಂದ್ರೆ ಇದು ಏನ್ ವಿಷಯ ಅಂತ ನೋಡಿದ್ರೆ, ಪ್ರಿಯರೇ, ಒಂದು ವೇಳೆ ನಾವು ಇಲ್ಲಿ ಬಂದಿರೋರು, ಕಾನ್ಸಿಗ್ರೇಷನ್ ಮಾಡಿರೋರು, ಏನಾದರೂ ಒಂದು ಪಾಪದಲ್ಲಿ ಸಿಕ್ಕಾಕೋಗ್ಬಿಟ್ರೆ, ನಾವು ಏನ್ ಅನ್ಕೋಬಾರ್ದಂದ್ರೆ ದೇವರು ಏನ್ ಮಾಡ್ತಾರೆ, ನಮ್ಮನ್ನ ಟೋಟಲ್ ಆಗಿ ತಳ್ಳಿಬಿಡ್ತಾರೆ ಅಂತ ಆ ಯೋಚನೆ ಬರಬಾರ್ದು. ಯಾಕೆಂದ್ರೆ ಆ ತರ ನಾವು ಬಂದ್ಬಿಟ್ರೆ ಈ ಕಾನ್ಸಿಗ್ರೇಷನ್ ಲೈಫ್ ಅಲ್ಲಿ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಾದ್ರೆ ದೇವರಿಗೆ ಒಂದು ಆಪರ್ಚುನಿಟಿ ಕೊಡ್ಬೇಕು, ನಮ್ಮ ಮನಸ್ಸು ನಮ್ಮ ಆಟಿಟ್ಯೂಡ್ ಕೂಡ ಏನ್ ಮಾಡ್ಬೇಕಾದ್ರೆ ದೇವರಿಗೆ ಮುಖಾಂತರ ನಾವು ಕೊಡ್ಬೇಕು. ಮೂರನೇದು, ಬಿದ್ದೋ ಇರೋ ಪರಿಸ್ಥಿತಿನೇ ಫೈನಲ್ ಅಂತ ನಾವು ಏನ್ ಮಾಡಬಾರ್ದು, ಅದು ಮಾಡಬಾರ್ದು. ಸೊ ಈಗ ನಾವು ಏನ್ ಮಾಡ್ಬೇಕಂದ್ರೆ ಪ್ರಿಯರೇ, ಈ ತರ ಇರಬೇಕಾದ್ರೆ ಬ್ರದರ್ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ, ಪಾಪದಲ್ಲಿ ಬಿದ್ದೋಗ ಮೇಲೆ ನಮ್ಗೆ ಕಷ್ಟ ಬರುತ್ತಾ ಇಲ್ಲ, ಕರೆಕ್ಟ್. ಆ ಥರನೇ ಈಗ ಯಾರಿಗಾದ್ರೂ ಬೋನ್ ಫ್ರ್ಯಾಕ್ಚರ್ ಆಗಿದೆ ಆಗಿದೆಲ್ಲ, ಈಗ ಬೋನ್ ಫ್ರ್ಯಾಕ್ಚರ್ ಆಗಿದೆಲ್ಲ, ಆ ಫ್ರ್ಯಾಕ್ಚರ್ ಅಲ್ಲಿ ಮತ್ತೆ ನಾವು ಅದು ಕಟ್ ಬಿಟ್ರೆ, ಆ ಕಡೆ ಎಲ್ಲಿ ಫ್ರ್ಯಾಕ್ಚರ್ ಆಯ್ತೋ ಆ ಬೋನ್ ಬಂದು ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ ಅಂತ ಬೇರೆ ಬೋನ್ ಕಂಪೇರ್ ಮಾಡಿದ್ರೆ. ಆ ಥರನೇ ನಾವು ಪಾಪ ಅನುಭವದಲ್ಲಿ ಬಿದ್ದೋಗ್ಬಿಟ್ಟು ಮತ್ತೆ ಎದ್ದಿದ್ರೆ ದೇವರು ಬಂದು ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಆ ಎಕ್ಸ್ಪೀರಿಯನ್ಸ್ ಬಂದು ನಮ್ಗೆ ಯಾವ ತರ ಇರುತ್ತೆ ಅಂದ್ರೆ, ದೇವರು ಬಿಟ್ಟು ನಾವು ಹೋಗಕ್ಕೆ ಸಾಧ್ಯ ಇಲ್ಲ, ತುಂಬಾ ಸ್ಟ್ರಾಂಗ್ ಆಗ್ಬಿಡ್ತೀವಿ. ವಚನ ನಾವು ಓದನ್ನ, 2 ಕೊರಿಂಥಿಯರ್ 12th chapter 9th verse.
ಸೆಕೆಂಡ್ ಕೊರಿಂಥಿಯರ್ 12 ಚಾಪ್ಟರ್ 9 ವರ್ಸ್. ಎರಡನೇ ಕೊರಿಂಥ 12:9. ನನ್ನ ಕೃಪೆಯೇ ನಿನಗೆ ಸಾಕು. ನೋಡಿ, ನನ್ನ ಕೃಪೆ ನನಗೆ ಸಾಕು ಸಾಕು. ದೇವರ ಕೃಪೆ ನಮಗೆ ಇದ್ರೆ ಸಾಕು. ಎಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲಿ ನಾವು ಸಿಕ್ಕಾಕೊಂಡಿದ್ರು ಕೂಡ ದೇವ್ರು ಏನ್ ಮಾಡ್ತಾರೆ, ನಮ್ಮನ್ನ ಅವರು ಅವ್ರ ಕೃಪೆಯಿಂದ ನಮ್ಮನ್ನ ಕಾಪಾಡ್ತಾರಂತ ನೋಡ್ತೀವಿ ಪ್ರಿಯರೇ. ಸೊ ಹಾಗಾಗಿ ನೋಡ್ಬೇಕಾದ್ರೆ ಈಗ ಬಂದು ಪಾಯಿಂಟ್ ಏನು, ನಾವು ನೋಡಿದೀವಿ ಪಾಪದಲ್ಲಿ ಸಿಕ್ಕಾಕೊಂಡಿದೀವಿ, ಈ ತರ ಬಂದು ದೇವರು ನಮ್ಗೆ ಹೆಲ್ಪ್ ಮಾಡ್ತಾರೆ, ಅವ್ರ ಕೃಪೆ ಸಾಕೆಲ್ಲ. ಬಟ್ ಪ್ರಶ್ನೆ ಏನಂದ್ರೆ, ಈ ಪಾಪದಲ್ಲೇ ನಾವು ಇರಬೇಕಂತ ದೇವ್ರ ಚಿತ್ತಾನ? ಇಲ್ಲ ಇಲ್ಲ. ವಚನ ಓದೋಣ, ರೆವಲೇಷನ್ 3:21. ರೆವಲೇಷನ್ 3:21. ಪ್ರಕಟಣೆ 3:21. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ನೋಡಿ, ಸಿಂಹಾಸನದಲ್ಲಿ ಕೂತುಕೊಂಡೆನು. ಟು ಹಿಮ್ ದಟ್ ಓವರ್ಕಮತ್, ಆ ವಾಕ್ಯ ಮಾತ್ರ ಓದಿ ಸಿಸ್ಟರ್. ನಾನು ಜಯ ಹೊಂದಿ, ದಾನು ಜಯ ಹೊಂದಿ ಅಂದ್ರೆ ಟು ಹಿಮ್ ದಟ್ ಓವರ್ಕಮತ್, ಯಾರು ಒಬ್ರು ಅವರು ಓವರ್ಕಮ್ ಮಾಡ್ತಾರೋ ಅವ್ರಿಗೆ ಮಾತ್ರ ಏನ್ ಕೊಡ್ತಾರಂತ, ಆ ಸಿಂಹಾಸನ ಕೊಡ್ತಾರೆ. ಅಂದ್ರೆ ಈಗ ಹೊಸ ಸೃಷ್ಟಿಯಾಗಿರುವ ನಮ್ಗೆ ಅಲ್ಲ, ಯಾವುದರಲ್ಲಿ ನಾವು ಜಯಶಾಲಿಯಾಗಿ ಬರಬೇಕು? ಪಾಪದ ವಿಷಯದಲ್ಲಿ. ನಾವು ದಿನನಿತ್ಯ ಮಾಡುವ ಪಾಪದಲ್ಲಿ ವೀಕ್ನೆಸ್, ಬಲಹೀನತೆಯಲ್ಲಿ ನಾವು ಏನ್ ಮಾಡಬೇಕು, ಅದು ಓವರ್ಕಮ್ ಮಾಡಲೇಬೇಕು. ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ಈ ವಚನ ನಮ್ಗೆ ಏನಾಗಲ್ಲ, ಉಪಯೋಗ ಆಗಲ್ಲ ಅಂತ ನೋಡ್ತೀವಿ. ಸರಿ, ಈಗ ಏನ್ ಮಾಡೋಣ? ಸರ್, ನೀವು ಹೇಳಿದ್ರೆ ಕರೆಕ್ಟು, ಪಾಪ ಮಾಡ್ತೀವಿ, ದೇವರ ಹತ್ರ ಹೋಗ್ತೀವಿ, ಬಟ್ ಹೆಂಗೆ ನಾವು ಇದು ಓವರ್ಕಮ್ ಮಾಡಬೇಕು, ಇದು ಇಲ್ಲಿ ಕಷ್ಟ ಇದೆ. ಸೊ ಅದಕ್ಕೆ ಈ ಪಾಠ ಬಂದಿರೋ ಸಹೋದರ ಒಂದು ಫಾರ್ಮುಲಾ ಇರ್ತಾರೆ, ಮ್ಯಾಥಮೆಟಿಕ್ಸ್ ಫಾರ್ಮುಲಾ ಗೊತ್ತಲ್ಲ, a+b² ತರ ಈ ಕಾನ್ಸಿಕ್ರೇಷನ್ ಲೈಫ್ಗೆ ಒಂದು ಫಾರ್ಮುಲಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ರಿಯರೇ ಕೊಡ್ತಾರೆ. ಈ ಫಾರ್ಮುಲಾ ಯೂಸ್ ಮಾಡಿ ಖಂಡಿತ ನಾವು ಏನ್ ಮಾಡ್ಬೋದು ಅಂದ್ರೆ ಈ ಪಾಪನ ಏನ್ ಮಾಡ್ಬೋದು, ಜಯಿಸ್ಬೋದು. ಆ ಫಾರ್ಮುಲಾ ಏನಂತ ನೋಡಿದ್ರೆ, ಥಾಟ್ ರೀಪ್ಲೇಸ್ಮೆಂಟ್, ಯೋಚನೆಗಳು ನೀವೇನ್ ಮಾಡಿ ತಿರ್ಗಿಸಿ ಬದಲಾಗಿಸಿ. ಸರಿ, ಈಗ ಯೋಚನೆಗಳನ್ನು ಬದಲಾಗಿಸಿ ಅಂತ ಹೇಳಿದ್ರೆ ನೋಡ್ರಿ ಪ್ರಿಯರೇ, ನಾವೆಲ್ಲ ಮನುಷ್ಯರು, ಒಂದ್ ದಿನಕ್ಕೆ ಸಾಮಾನ್ಯವಾಗಿ 50,000 ಇಂದ 70,000, 50,000 to 70,000 ಥಾಟ್ಸ್ ಬರುತ್ತೆ. ಥಾಟ್ಸ್ ಅಂದ್ರೆ ಏನಂದ್ರೆ, ಈಗ ನಾವು ಇಲ್ಲೇ ಕೂತ್ಕೊಳ್ತೀವಿ, ಸಡನ್ ಆಗಿ ಇಲ್ಲಿಂದ ಅಮೆರಿಕಾಗ ಹೋಗ್ಬೋದು, ಅಮೆರಿಕಾದ ಜಪಾನ್ಗೆ ಹೋಗ್ಬೋದು, ಜಪಾನಿಂದ ಜರ್ಮನಿಗೆ ಹೋಗ್ಬೋದು, ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್. ಆ ತರ ಒಂದ್ ದಿನಕ್ಕೆ 50,000 ಥಾಟ್ಸ್ ಬರುತ್ತೆ, ಯೋಚನೆ ಬರುತ್ತೆ. ಈಗ 50,000 ಯೋಚನೆದಲ್ಲಿ ಎಲ್ಲ ಒಳ್ಳೆ ಯೋಚನೆ ಬರುತ್ತಾ? ಇಲ್ಲ. ವಚನ ಇದೆಯಾ? ವಚನ ಇದೆಯಾ? ಓದನ, James 1:14. ಯಾಕೋಬ 1:14. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಈಗ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ, ಬಟ್ ಎವ್ರಿ ಮ್ಯಾನ್ ಇಸ್ ಟೆಂಪ್ಟೆಡ್, ಪ್ರತಿಯೊಬ್ಬನು ಏನಾಗ್ತಾರೆ ಅಂದ್ರೆ ಶೋಧನೆ ಒಳಗಡೆ ಸಿಕ್ಕಾಕೊಳ್ತಾರೆ. ನೋಡಿ, ಇದು ಎರಡು ಭಾಗ ಇದೆ, ನಾನು ಇಂಗ್ಲಿಷ್ ಅಲ್ಲಿ ಓದ್ತೀನಿ, ನೀವು ಸ್ವಲ್ಪ ಸಪೋರ್ಟ್ ಮಾಡಿ. ಬಟ್ ಎವ್ರಿ ಮ್ಯಾನ್ ಇಸ್ ಟೆಂಪ್ಟೆಡ್, ಟೆಂಪ್ಟೆಡ್ ಅಂತ ಏನರ್ಥ, ಶೋಧನೆಯಲ್ಲಿ ಸಿಕ್ಕಾಕೊಳ್ತಾರೆ. ಶೋಧನೆ ಏನು, ನಮ್ಗೆ ಬರುವ ಆಲೋಚನೆಗಳು, ಥಾಟ್ಸ್. ಒಂದ್ ದಿನಕ್ಕೆ 50,000 ಆಲೋಚನೆ ಬರುತ್ತೆ ಅಂದ್ರೆ 50,000 ಟೆಂಪ್ಟೇಷನ್ ಅಲ್ಲಿ ನಾವು ಏನಾಗ್ತೀವಿ, ಬೀಳ್ತೀವಿ. ಈಗ ಬಂದು ಈ 50,000 ಆಲೋಚನೆ ಬಂದು ಪಾಪನ ಪಾಪನ ಇಲ್ಲ. ಯಾವಾಗ ಪಾಪ ಆಗುತ್ತೆ ಅಂತ ಸೆಕೆಂಡ್ ಪಾರ್ಟ್ ಈ ವಚನದಲ್ಲಿ ಹೇಳುತ್ತೆ, ಹೇಗೆ ನೋಡ್ರಿ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ತನ್ನಲ್ಲಿ ಇರುವ ಅಲ್ಲಿ ಬಂದು ಸಿಕ್ಕಾಕೊಳ್ತಾರೆ. ಒಬ್ಬ ಈಗ ಇಂಡಿವಿಜುವಲ್ ಬಂದು ಆಫ್ ದೇರ್ ಓನ್ ಲಸ್ಟ್, ಅವರವ್ರ ಆಶಾಭಾಷೆಯಿಂದ ಅವ್ರು ಏನಾಗ್ತಾರೆ ಅಂದ್ರೆ ಸಿಕ್ಕಾಕೊಳ್ತಾರೆ ಈ ಪಾಪದಲ್ಲಿ. ಅವಾಗ ಈ ಪಾಠ ಅವರು ಬರೆದಿರೋ ಸಹೋದರ ಒಂದು ಪಾಯಿಂಟ್ ಬಂದು ಅವರು ಹೈಲೈಟ್ ಮಾಡ್ತಾರೆ, ನಮ್ಮೆಲ್ಲ ಬರುವ ಯೋಚನೆ ಬಂದು ಎರಡು ರೀತಿ ಇರುತ್ತೆ, ಎರಡು ರೀತಿ ಇರುತ್ತೆ. ಒಂದು ಏನಿರ್ತ ಹೇಳಿದ್ರೆ ಟೆಂಪ್ಟೇಷನ್ ಥಾಟ್ಸ್, ಎರಡನೇದು ಬಂದು ಸಿನ್ ಥಾಟ್ಸ್. ಟೆಂಪ್ಟೇಷನ್ ಥಾಟ್ಸ್ ಅಂತ ಹೇಳಿದ್ರೆ ಸುಮ್ಮನೆ ಯೋಚನೆಗಳು ಬರುತ್ತೆ, ಸುಮ್ಮನೆ ಬರುತ್ತೆ, ಸುಮ್ಮನೆ ಬರುತ್ತೆ.
ಸಿನ್ಫುಲ್ ಥಾಟ್ ಅಂತ ಹೇಳಿದ್ರೆ ಈಗ ಅದು ಆ ಲಸ್ಟ್ ಅನ್ನು ಆ ಆಶಾಭಾಷೆಗಳನ್ನ ನಾವು ಗ್ರಹಿಸಿದ್ರೆ ಏನಾಗುತ್ತೆ ಅಂತ ನೋಡಿದ್ರೆ ಅದೇನಾಗುತ್ತೆ, ಸಿನ್ಫುಲ್ ಥಾಟ್ ಆಗುತ್ತೆ. ಈಗ ಪ್ರಿಯರೇ ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಥಾಟ್ಸ್ ಬರುತ್ತೆ, ಇಲ್ಲ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇದೆ, ನಮ್ಮ ಬ್ರದರ್ಸ್ ಕೊಡ್ತಾರೆ. ಕಾಗೆ ಬಂದು ಸುತ್ಕೊಂಡಿರುತ್ತೆ, ನಾವು ನೋಡ್ತೀವಿ, ಅದು ತಪ್ಪಿಲ್ಲ. ಅದು ನಮ್ಮ ತಲೆ ಮೇಲೆ ಏನಾಗಬಾರ್ದು, ಆ ಗೂಡು ಕಟ್ಟಬಾರ್ದು. ಈಗ ಸುಮ್ಮನೆ ಸುತ್ತಿರುವ ವಿಷಯ ಬಂದು ಟೆಂಪ್ಟಿಂಗ್ ಥಾಟ್ಸ್ ಸುಮ್ಮನೆ ಬಂದೋಗುತ್ತೆ. ಯಾವಾಗ ನಾವು ಬಿಡ್ತೀವೋ ಅದೇನಾಗುತ್ತೆ, ಪಾಪ ಆಗುತ್ತೆ. ಈಗ ನೋಡಿದ್ರೆ ಪ್ರಿಯರೇ, ಶೋಧನೆ ಬಂದು ಏನಂತ ನೋಡಿದ್ರೆ ಯೋಚನೆ ಶೋಧನೆ. ಓದನ ವಚನ ಫಸ್ಟ್ ಕೊರಿಂಥಿಯರ್ 10:13. ಈ ಶೋಧನೆನ ದೇವರು ಯಾವ ತರ ನಮ್ಮ ನಮ್ಗೆ ಅವರು ಕೊಟ್ಟಿದಾರಂತ ಏನಲ್ಲ ಪರ್ಮಿಟ್ ಮಾಡಿದಾರಂತ ನೋಡೋಣ. 1 ಕೊರಿಂಥ 10:13, ಮನುಷ್ಯರು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ನೋಡಿ, ಮನುಷ್ಯನು ಅವ್ರ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನ ದೇವ್ರು ಏನ್ ಮಾಡ್ತಾರೆ, ಶೋಧನೆ ಕೊಡ್ತಾರೆ. ಒಂದ್ ವೇಳೆ ದೇವತೂದನು ಅವ್ರಿಗೆ ಬರುವ ಶೋಧನೆ ನಮ್ಗೆ ಏನ್ ಮಾಡಲ್ಲ, ಕೊಡಲ್ಲ. ಮನುಷ್ಯಕ್ಕೆ ಎಷ್ಟಾಗುತ್ತೋ ಅಷ್ಟೇ ಏನ್ ಮಾಡ್ತಾರೆ, ಕೊಡ್ತಾರೆ ಅಂತ ವಚನ ಇದೆ. ಈಗ ನೋಡ್ಬೇಕಾದ್ರೆ ಪ್ರಿಯರೇ, ಈ ಎರಡು ವಿಷಯದಲ್ಲಿ ಸರಿನಾ, ಇದು ಎರಡು ವಿಷಯದಲ್ಲಿ ಬಂದು ಒಳ್ಳೇದು ಏನಾವ್ದು ಇದೆಯಾ? ಸಿನ್ಫುಲ್ ಥಾಟ್ ಅಲ್ಲಿ ಅಲ್ಲೇ ಕೆಟ್ಟದಾಯ್ತು, ಸಿನ್ ಅಂದ್ರೆ ಕೆಟ್ಟದಾಯ್ತು, ಟೆಂಪ್ಟಿಂಗ್ ಥಾಟ್ಸ್ ಅಂದ್ರೆ ಒಳ್ಳೇದ ಕೆಟ್ಟದಾದ್ದು ಕೆಟ್ಟದೆ. ಒಳ್ಳೇದಂತ ಯಾವ್ದಿಲ್ಲ, ನಮ್ಗೆ ಬರುವ ಯೋಚನೆಗಳು ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರುತ್ತಾ, ಇಲ್ಲ. ಅದಕ್ಕೆ ಬೇರೆ ಏನಂತಂದ್ರೆ, ಇದು ಎರಡು ನಾವು ತಗೊಂಡ್ರೆ ಅದು ಯಾವ ತರ ಥಾಟ್ಸ್ ಅಂತ ಹೇಳಿದ್ರೆ ಈವಲ್ ಥಾಟ್ಸ್ ಅಂತ ಹೇಳ್ತಾರೆ. ಈವಲ್ ಥಾಟ್ ಯಾವುದು ಬಂದು ಏನಿಲ್ಲ, ಒಳ್ಳೇದಲ್ಲ, ಕೆಟ್ಟ ಆಲೋಚನೆ. ಈ ಕೆಟ್ಟ ಆಲೋಚನೆ ಎಲ್ಲ ಬಂದು ಏನಿಲ್ಲ, ಪಾಪ ಇಲ್ಲ. ಇದು ತುಂಬಾ ಮುಖ್ಯ. ಇದೆರಡು ಬರುತ್ತೆ, ಬಟ್ ಇದು ಎರಡು ಏನಲ್ಲ, ಏನಿಲ್ಲ, ಪಾಪ ಇಲ್ಲ. ಎಲ್ಲಿ ಪಾಪ ಆಗುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಯಾವಾಗ ಬಂದು ಅದು ನಾವು ತಗೊಂಡು ಅದನ್ನ ಕ್ರಿಯೆಯಲ್ಲಿ ತಗೊಂಡ್ ಬರ್ತೀವೋ ಅಲ್ಲಿ ಏನಾಗುತ್ತೆ, ಅಷ್ಟಂಕ ಏನಿದು ಎರಡು ಬಂದು ಕೆಟ್ಟದೆ, ಅನ್ನ ನಮ್ಗೆ ಏನಾಗಲ್ಲ, ಇಷ್ಟಂಕ. ಅರ್ಥ ಆಯ್ತಲ್ಲ? ಓಕೆ ಸರಿ, ಈಗ ಏನ್ ಮಾಡೋಣ ಅಂದ್ರೆ, ಇದಕ್ಕೆ ನಮ್ ರೆಸ್ಪಾನ್ಸಿಬಿಲಿಟಿ ಏನಾದ್ರು ಇದೆಯಾ, ಇಲ್ಲ ನಮ್ ಕಡೆಯಿಂದ ಏನಾದರೂ ಇನ್ಫ್ಲುಯೆನ್ಸ್ ಇದೆಯಾ? ಇದು ಎಕ್ಸ್ಟರ್ನಲ್, ನಾವು ಏನು ಮಾಡಕ್ಕ, ನಾವು ಏನು ಮಾಡಂಗಿಲ್ಲ. ನಾವು ಸುಮ್ಮನೆ ಕೂತ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಬರುತ್ತೆ. ಇದಕ್ಕೆ ನಮ್ಗೆ ಏನಿಲ್ಲ ಸಂಬಂಧ ಇಲ್ಲ. ನಾನೇ ಹೋಗಿ ಏನಾದ್ರು ಈವಲ್ ಥಾಟ್ಸ್ ಬನ್ನಿ ಬನ್ನಿ ಅಂತ ನಾವು ಕರೆಯಕ್ಕಾಗಲ್ಲ. ಆಟೋಮೆಟಿಕ್ ಆಗಿ ನಾವು ಸೈಲೆಂಟ್ ಆಗಿದ್ರೆ ಸಾಕು, ಇದೆರಡು ಏನಾಗುತ್ತೆ ಅಂದ್ರೆ ಇದು ಏನು ಅಂತ ನೋಡಿದ್ರೆ ಇದು ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸ್. ಸರಿ, ಇದು ಆ ತರ ಇದ್ರೆ ಟೆಂಪ್ಟಿಂಗ್ ಥಾಟ್ಸ್ ಅಂದ್ರೆ ನಮ್ಮನ್ನ ಶೋಧನೆ ಮಾಡಿರುವ ಯೋಚನೆಗಳು ಹೆಂಗೆ ಬರುತ್ತೆ? ನಾವು ಏನು ಮಾಡಕ್ ನಾನು ಏನು ಮಾಡಕ್ ಹೋಗಲ್ಲ, ಬಟ್ ಹೆಂಗೆ ಬರುತ್ತೆ ಅಂತ ಅವ್ರು ನಾವು ಪ್ರಶ್ನೆ ಹಾಕಿದ್ರೆ ಒಂದು 4 ಪಾಯಿಂಟ್ ಬೆದರ್ ಕೊಡ್ತಾರೆ. ತುಂಬಾ ಇಂಪಾರ್ಟೆಂಟ್ 4 ಪಾಯಿಂಟ್. ಫಸ್ಟ್ ಪಾಯಿಂಟ್ ಬಂದು, ನಾವೆಲ್ಲ ಯಾರ ಮುಖಾಂತರ ಹುಟ್ಟಿದ್ದು, ಆದಾಮ್. ಅಂದ್ರೆ ಆದಾಮ್ ಮಾಡಿರುವ ಪಾಪದಿಂದ ನಾವು ನಮ್ಗೆ ಎಲ್ಲ ನಮ್ಗೆ ಎಲ್ರಿಗೂ ಏನ್ ಬಂತು, ಪಾಪ ಮರಣ ಬಂತು. ಫಸ್ಟ್ ಪಾಯಿಂಟ್ ನಾವು ಅರ್ಥ ಮಾಡ್ಬೇಕು, ಇದಕ್ಕೆ ನಾವು ರೆಸ್ಪಾನ್ಸಿಬಲ್ ಅಲ್ಲ. ನಾವು ಹುಟ್ಟಿದೆ, ಎಲ್ಲಿ ಹುಟ್ಟಿದೀವಿ, ಪಾಪದಲ್ಲಿ ಹುಟ್ಟಿದೀವಿ. ಆಟೋಮೆಟಿಕ್ ಆಗಿ ಇದೇನಾಗುತ್ತೆ, ಬಂದೇ ಬರುತ್ತೆ. ಇದು ಫಸ್ಟ್ ಒಪ್ಕೋಬೇಕು. ಎರಡನೇ ಪಾಯಿಂಟ್, ಸರಿ ಪಾಪ ಒಂದ್ ಕಡೆ ಇರ್ಲಿ, ಪಾಪ ಬಿಟ್ಟು ಬೇರೆ ಯಾರು ಇದು ನಮ್ ಕಲಿಸ್ತಾರೆ, ಸೈತಾನ್. ಸೊ ಸೆಕೆಂಡ್ ಪಾಯಿಂಟ್, ಯಾರು ಈ ಶೋತನೆ ಕಲಿಸ್ತಾರೆ ಅಂತ ನೋಡಿದ್ರೆ ಶೇತಾನ್. ಫಸ್ಟ್ ಪಾಪ, ಎರಡನೇದು ಶೇತಾನ್, ಮೂರನೇದು ಸುಮ್ನೆ ಟ್ರೈ ಮಾಡ್ತೇನೆ ವರ್ಲ್ಡ್. ಓಕೆ, ವರ್ಲ್ಡ್ ಲೋಕದಲ್ಲಿ ಕೂಡ ಶೋತನೆ ಬರುತ್ತೆ. ಅಲೇ ಸೃಷ್ಟಿ, ವೆರಿ ಗುಡ್, ಅಲೇ ಸೃಷ್ಟಿ, ಅಲೇ ಸೃಷ್ಟಿ. ಸೊ ಈ ಬ್ರದರ್ ಬಂದು ನಂಗೆ ತುಂಬಾ ಈ ಪಾಠ ತಗೊಳಕ್ಕೆ ಬಂದು ಇನ್ಸ್ಪಿರೇಷನ್ ಇದ್ದಿದ್ದು ಈ ಒಂದೇ. ನಾನು ಇದು ಓದ್ಬಿಟ್ಟು ಸ್ವಲ್ಪ ನಾನು ಸೈಲೆಂಟ್ ಆಗಿಬಿಟ್ಟೆ, ಯಾಕೆಂದ್ರೆ ನನಗೆ ತುಂಬ ಯೂಸ್ ಆಯಿತು. ಮೂರನೇ ಪಾಯಿಂಟ್ ಏನಂತ ಹೇಳಿದ್ರೆ ಸಿಸ್ಟರ್ ಎಲ್ಲಂಗೆ, ಅಲೆ ಸೃಷ್ಟಿನೇ, ಬಟ್ ತುಂಬ ಸ್ಪೆಸಿಫಿಕ್ ಆಗಿ ಬ್ರದರ್ ಏನ್ ಹೇಳ್ತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಪ್ರಿಯರೇ. ಬಾಡಿ ಕೆಮಿಸ್ಟ್ರಿ ಅಂತ ಹೇಳ್ತಾರೆ. ಬಾಡಿ ಕೆಮಿಸ್ಟ್ರಿ ಅಂದ್ರೆ ನಾವೆಲ್ಲ ಹೆಂಗೆ ಇರ್ತೀವಿ, ಮನುಷ್ಯನಾಗಿರ್ತೀವಲ್ಲ, ಹ್ಯೂಮನ್ ಬೀಯಿಂಗ್ಸ್. ಈಗ ನಮ್ಮಲ್ಲಿ ಕೂಡ ಏನಾಗುತ್ತೆ ಅಂದ್ರೆ ಕೆಲವು ಬಾಡಿ ಕೆಮಿಸ್ಟ್ರಿ ಚೇಂಜ್ ಆಗುತ್ತೆ. ಉದಾಹರಣೆಗೆ ಈಗ ನೋಡಿ, ಎಲ್ಲ ನೋಡ್ತಿದ್ದೀರಾ,
ಒಂದು ಮಾವಿನಕಾಯಿ ತಗೊಂಡು ಚೆನ್ನಾಗಿ ಕಟ್ ಮಾಡಿಬಿಟ್ಟು ತಿಂದ್ರೆ ಯಾವ ಥರ ಇರುತ್ತೆ ಹೇಳ್ ತಕ್ಷಣ ನಮ್ಮ ನಾವಲ್ಲಿ ಏನಾಗುತ್ತೆ? ಹೆಂಗ್ ಬಂತದು? ನಾನೇನಾದ್ರೂ ಇಲ್ಲ, ಅದು ಅದು ಹೇಳ್ ತಕ್ಷಣ ಏನಾಗುತ್ತೆ ಅಂತ ಒಂದು ಲಿಕ್ವಿಡ್ ಬರುತ್ತೆ. ಇದೇ ಬಾಡಿ ಕೆಮಿಸ್ಟ್ರಿ. ಈ ಪಾಯಿಂಟ್ ಇಟ್ಕೊಳ್ಳೋಣ. ಈ ಬಾಡಿ ಕೆಮಿಸ್ಟ್ರಿ ಬಂದು ಇದು ಒಂದು ಶೋಧನೆ ನಮ್ಗೆ ಏನಂತ ಇದೆ, ಇದು ಒಂದು ಶೋಧನೆ. ಸರಿ, ಇದು ಹೆಂಗೆ ನಾವು ಜಯಿಸ್ಬೇಕು? ಜಯಿಸ್ಲೇಬೇಕು. ಹೆಂಗ್ ಜಯಿಸ್ಬೇಕು ಅಂತ ನೋಡಿದ್ರೆ ಕ್ರಿಸ್ತನು ಸ್ವಲ್ಪ ನೋಡೋಣ. ನಮ್ಮ ಕ್ರಿಸ್ತನಿಗೆ ಬಂದಿರೋ ಮೊದಲನೇ ಶೋಧನೆ ನೋಡೋಣ. ಅವ್ರು ಹೆಂಗ್ ಜಯಿಸಿದಾರೋ ಅದೇ ನಮ್ಗೆ ಏನೇಳಿ, ನಾವು ಏನ್ ಹೇಳ್ಬೇಕು ಅದೇ ನಮ್ಗೆ ಕೀ ಪಾಠ. ಎಕ್ಸಾಕ್ಟ್ಲಿ. ಓದೋಣ ಮ್ಯಾಥ್ಯೂ 4:2. ಆತನು 40 ದಿವಸ ಹಗಲಿರುಳು ಉಪವಾಸವಿದ್ದ ತರುವಾಯ ಆತನಿಗೆ ಹಸಿವಾಯಿತು. ನೋಡಿ, ವಚನ ಸ್ವಲ್ಪ ಕ್ಲಿಯರ್ ಆಗ ನೋಡಿ. ಈ ಬಾಡಿ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ವಿ. ಕ್ರಿಸ್ತನು ಏನ್ ಮಾಡಿದಾರೆ ಅಂದ್ರೆ 40 ದಿವಸ ಉಪವಾಸ ಮಾಡಿ ಅಂದ್ರೆ ಅವ್ರು ಆಕ್ಚುಲಿ ಏನ್ ಮಾಡಿದ್ದಾರೆ, ದೇವರು ಯೋಚನೆಯನ್ನ ಕೂತ್ಕೊಂಡು ಫುಲ್ ಸ್ಟಡಿ ಮಾಡಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಏನ್ ಬರ್ದಿದೆ ಅಂತ ಫುಲ್ ಆಗಿ ಅವ್ರು ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಓದಿ 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 ಅವ್ರು ಏನಾಗಿದ್ದಾರೆ ಅಂದ್ರೆ ಎಕ್ಸಾಸ್ಟ್ ಆಗಿದ್ದಾರೆ. ಅಂದ್ರೆ ದೇವರು ಅವ್ರಿಗೆ ಎಷ್ಟು ಪವಿತ್ರಾತ್ಮ ಕೊಟ್ಟಿದ್ದಾರೆ, ಅನ್ಲಿಮಿಟೆಡ್. ಆ ಅನ್ಲಿಮಿಟೆಡ್ ಹೋಲಿ ಸ್ಪಿರಿಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಕೂತ್ಕೊಂಡು ಫುಲ್ ಸ್ಟಡಿ ಮಾಡಿದ್ದಾರೆ. ಈಗ 40 ದಿವಸ ಆದ್ಮೇಲೆ ಅವ್ರಿಗೆ ಏನಾಯ್ತು? ವಚನ ಇದೆ, ಹಸಿ ಹಸಿವಾಯ್ತು. ಇದು ನಾರ್ಮಲ್ ಅಲ್ಲ ಹ್ಯೂಮನ್ ಬೀಯಿಂಗ್ ಇಲ್ಲ. ಬ್ರದರ್, ಜೀಸಸ್ ಕ್ರೈಸ್ಟ್ ಒಂದು ಪರ್ಫೆಕ್ಟ್ ಬೀಯಿಂಗ್. ಅವ್ರಿಗೆ ಅದಲ್ಲ ಪರ್ಫೆಕ್ಟ್ ಬೀಯಿಂಗ್, ಪರ್ಫೆಕ್ಟ್ ಆಗಿ ಆಗುತ್ತೆ. ಪರ್ಫೆಕ್ಟ್ ಬೀಯಿಂಗ್ ಏನಾಗುತ್ತೆ ಅವ್ರಿಗೆ? ಹಸಿ ಅಂದ್ರೆ ಪಕ್ಕ ಹಸಿ ಆಗುತ್ತೆ. ನಮ್ ತರ ಅಲ್ಲ, ಕೈ ಕಾಲ ಶುವರ್ ಆಗ್ಬಿಡುತ್ತೆ. ಈಗ ಶುಗರ್ ಪೇಷಂಟ್ ಎಲ್ಲ ನೋಡಿದೀವಲ್ಲ, ಅವರು ಕನ್ವೆನ್ಷನ್ ಅಲ್ಲಿ ನಾವು ಒಂದು 1 ಅವರ್ ಜಾಸ್ತಿ ಮಾಡಿಬಿಟ್ರೆ ಅವ್ರ ಪಾಪ ಎಷ್ಟು ಕಷ್ಟ ಬೀಳ್ತಾರೆ. ಆ ತರನೇ ಜಿಎಸ್ ಕ್ರಿಸ್ಟ್ಗೆ ಏನಾಗುತ್ತೆ ಅಂದ್ರೆ ಅಷ್ಟು ಹಸಿ ಆಗಿರುತ್ತೆ. ಇದು ಇದು ಏನಂತ ನಾವು ನೋಡ್ತೀವಿ, ಇದು ಬಾಡಿ ಕೆಮಿಸ್ಟ್ರಿ. ಇದು ನಮ್ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಇಲ್ಲ, ಇದು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಈಗ ಸಾತಾನ್ ಏನ್ ಮಾಡ್ತಾನಂದ್ರೆ ಟೆಂಪ್ಟೇಷನ್ ತಗೊಂಡ್ ಬರ್ತಾನೆ, ಆ ಯೋಚನೆ ಕೊಡ್ತಾನೆ. ಏನಂತಾನೆ ಹೇಳಿದ್ರೆ, 40 ದಿನ ನೀವು ಏನ್ ಮಾಡಿದಿರಿ, ಫುಲ್ ಸ್ಟಡಿ ಮಾಡಿದಾರಲ್ಲ, ಟಯರ್ಡಾಗಿ ಬೇರಿದ್ದೀರ, ತಗೊಳ್ಳಿ ಆ ಕಲ್ಲಿದೆ, ಸ್ವಲ್ಪ ರೊಟ್ಟಿ ಮಾಡ್ಕೊಂಡು ತಿನ್ನಿ. ಯೋಚನೆ ಮಾಡಿ ಪ್ರಿಯರೇ, 40 ದಿನ ದೇವರು ಯೋಚನೆಯನ್ನ ಸ್ಟಡಿ ಮಾಡಿರುವ ಜಿಎಸ್ ಕ್ರೈಸ್ಟು ಅದು ಆ ಕಲ್ಲನ್ನ ರೊಟ್ಟಿ ಮಾಡ್ತಿದ್ರೆ ಪಾಪಾನ ಇಲ್ಲ, ಜಸ್ಟಿಫೈ ಮಾಡ್ಬೋದು ಕ್ಲೀನಾಗಿ. 40 ಡೇಸ್ ನಿಮ್ ಕೆಲ್ಸ ತಾನೇ ಮಾಡಿದ್ದು, ತಿಂದ್ರೆ ಏನು ಹೇಳ್ಬೋದಲ್ಲ, ತಪ್ಪಿಲ್ಲ ತಾನೆ. ಬಟ್ ಯಾಕೆ ಜಿಎಸ್ ಕ್ರೈಸ್ಟ್ ಮಾಡಿಲ್ಲ ನೋಡಿ ಪ್ರಿಯರೇ? ಇಲ್ಲೇ ಬಂದು ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಈ ತರ ಯೋಚನೆಗಳು ಬರುತ್ತೆ. ಇದು ಬಂದು ಇದು ಬರೀ ಹಸಿ ವಿಷಯದಲ್ಲಿ ಮಾತ್ರ ಇಲ್ಲ, ಬೇರೆ ವಿಷಯದಲ್ಲಿ ನಮ್ಮ ನಾವು ಪಾಪದಲ್ಲಿ ಸಿಕ್ಕಾಕೊಳ್ತೀವಲ್ಲ, ನಾವು ಕಂಪೇರ್ ಮಾಡೋಣ ಎಲ್ಲಿ ನಾವು ಸಿಕ್ಕಾಕೊಳ್ತೀವಿ ಅಂತ. ಈಗ ಜಿಎಸ್ ಕ್ರೈಸ್ಟ್ 40 ಡೇಸ್ ಬಂದು ಅವರು ಸ್ಟಡಿ ಮಾಡಿ ದೇವರ ಯೋಚನೆನ ತಿಳ್ಕೊಂಡು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಾತಾನ್ಗೆ ಒಂದು ಕೌಂಟರ್ ಅಟ್ಯಾಕ್ ಕೊಡ್ತಾರೆ. ಇಲ್ಲ, ಮನುಷ್ಯ ಯಾವ್ದಲ್ಲಿ ಊಟ ಇದಲ್ಲ. 4:4 ಸಿಸ್ಟರ್. ಮತ್ತಾಯ 4:4 ಮನುಷ್ಯನು ರೊಟ್ಟಿಕ್ಕಿಂತ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ಇದು ಹೆಂಗೆ ಜಿಎಸ್ ಕ್ರೈಸ್ಟ್ಗೆ ಈ ಈ ವಾಕ್ಯನ ಕೊಡ್ಬೇಕಂತ ಅವ್ರಿಗೆ ಬಂತು ಅಂತ ನೋಡ್ಬೇಕಾದ್ರೆ, ಅವ್ರು 40 ದಿನ ಓದುವಾಗ ಧರ್ಮಶಾಸ್ತ್ರದಲ್ಲಿ ಸ್ಯಾಮ್ಸ್ ಬುಕ್ ಅಲ್ಲಿ ಎಲ್ಲ ಓದಿದ್ದಾರೆ. ಈ ವಚನ ಅವ್ರಿಗೆ ಏನಾಗಿದೆ? ಮನ್ಸಲ್ಲಿ ಬಂದಿದೆ. ಈಗ ಒಂದ್ ವೇಳೆ ಸ್ಯಾಟನ್ ಟೆಂಪ್ಟೇಷನ್ ನೋಡಿ, ಅದೇ ತುಂಬಾ ಇಂಪಾರ್ಟೆಂಟ್. ಅವನು ಯಾವ ತರ ಬಂದಿಲ್ಲ ಅಂದ್ರೆ, ಒಂದು ವೈರಿಯಾಗಿ ಬಂದಿಲ್ಲ, ಒಂದು ಎನಿಮಿಯಾಗಿ ಬಂದಿಲ್ಲ, ಫ್ರೆಂಡ್ ತರ ಬರ್ತಾನೆ. ಫ್ರೆಂಡ್ ತರ ತುಂಬಾ ಸ್ಟಡಿ ಮಾಡ್ಕೊಂಡು ಬಂದಿದ್ದೀರಾ, ನೀವು ಕಲ್ಲನ್ನ ಏನ್ ಮಾಡಿ ರೊಟ್ಟಿ ಮಾಡಿ ಅಂತ ಒಂದು ಕಂಫರ್ಟರ್ ತರ ಬಂದು ಏನ್ ಮಾಡ್ತಾನೆ. ಒಂದ್ ವೇಳೆ ಜಿಎಸ್ ಕ್ರಿಸ್ಟ್ ಮಾಡಿದ್ರೆ ಏನ್ ತಪ್ಪಾಗಿರುತ್ತೆ ನೋಡ್ರಿ ಪ್ರಿಯರೇ? ದೇವರು ಕೊಟ್ಟಿರುವ ಸ್ಪಿರಿಚುವಲ್ ಗಿಫ್ಟ್, ಎಸ್ಪೆಷಲಿ ಪವಿತ್ರಾತ್ಮ ಅಂದ್ರೆ ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಇದೆಲ್ಲ, ಮಿರಾಕಲ್ ಮಾಡೋದು, ಇದು ಜಿಎಸ್ ಕ್ರಿಸ್ಟ್ ಮಾಡಿದಾರ ಇಲ್ಲ? ಅಣ್ಣ ಎಲ್ಲಿ ಮಾಡಿದ್ದಾರೆ? 5,000 ಜನಕ್ಕೆ ಏನ್ ಮಾಡಿದ್ರೆ ಫೀಡ್ ಮಾಡುವಾಗ ಅಲ್ಲಿ ದೇವರು ಏನ್ ಮಾಡಿದ್ದಾರೆ? ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದ್ ವೇಳೆ ಇಲ್ಲಿ ಜಿಎಸ್ ಕ್ರಿಸ್ಟ್ ಮಾಡಿದ್ರೆ ಏನ್ ತಪ್ಪಾಗಿರುತ್ತೆ ಅಂತ ನೋಡಿದ್ರೆ, ದೇವರು ಕೊಟ್ಟಿರುವ ಆ ವರನ
ಸೆಲ್ಫ್ಗೆ, ಅದು ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ, ಪಾಪ ಆಗುತ್ತೆ. ಅಂದ್ರೆ ಏನ್ ಅರ್ಥ, ಸಿಂಪಲ್ ಆಗಿ ನೋಡ್ಬೇಕಾದ್ರೆ, ಆ ರೊಟ್ಟಿ ಇವತ್ತು ಜೀಸಸ್ಗೆ ಮಾಡಿಬಿಟ್ಟಿದ್ರೆ ಅವ್ರು ಬಂದು ಏನು ಒಂದು ಕಂಫರ್ಟಬಲ್ ಝೋನ್ಗೆ ಹೋಗ್ಬಿಡ್ತಾರೆ, ಅವ್ರಿಗೆ ಏನ್ ಬೇಕು ಏನ್ ಮಾಡ್ಕೋಬಹುದು ಮಾಡ್ಕೋಬಹುದು, ಆ ತರ ಆಗುತ್ತೆ. ಸೊ ಅದಕ್ಕೆ ರಸಲ್ ಇಲ್ಲಿ ಬರೆಯುವಾಗ, ಇಟ್ ವುಡ್ ಹ್ಯಾವ್ ಬೀನ್ ಅ ಸಿನ್ಫುಲ್ ಫಾರ್ ಹಿಮ್ ಟು ಯೂಸ್ ಇಟ್ ಅಪಾನ್ ಹಿಮ್ಸೆಲ್ಫ್ ಟು ರಿಸ್ಟ್ರೈನ್ ದ ಹ್ಯೂಮನ್ ಲೈಫ್ ವಿಚ್ ಹಸ್ ಆಲ್ರೆಡಿ ಕಾನ್ಸಿಗ್ರೇಟೆಡ್ ಅನ್ ಟು ಡೆತ್. ಒಂದು ವೇಳೆ ಬಂದು ಅವ್ರು ಮಾಡಿದ್ರೆ, ಅವ್ರು ಮಾಡಿರುವ ಕಾನ್ಸಿಗ್ರೇಷನ್ಗೆ ಏನಾಗಿರುತ್ತೆ, ಬೆಲೆ ಇಲ್ಲ ಹೋಗುತ್ತೆ. ಈ ಹ್ಯೂಮನ್ ಲೈಫ್ಗೆ ಅವ್ರು ಜಾಸ್ತಿ ಏನ್ ಮಾಡಿರ್ತಾರೆ, ಕಾನ್ಸಂಟ್ರೇಟ್ ಮಾಡುತ್ತೆ. ಅದಕ್ಕೆ ಬಂದು ಶಾತನ್ ಏನ್ ಮಾಡ್ತಾರೆ ಅಂದ್ರೆ, ನೀನ್ ತುಂಬಾ ಟಯರ್ಡ್ ಆಗಿದ್ಯಾ, ನೀನ್ ಏನಾದ್ರು ಮಾಡ್ಕೋ, ಈ ರೊಟ್ಟಿ ರೊಟ್ಟಿ ಮಾಡ್ಕೊಂಡು ತಿನ್ ಚೆನ್ನಾಗಿರು ಈ ಲೋಕದಲ್ಲಿ ಅಂತ ಹೇಳಕ್ಕೆ ಒಂದು ಸಜೆಷನ್ ಕೊಡುವಾಗ ಜಿಎಸ್ಟೇಷನ್ ಏನ್ ಮಾಡ್ತಾರೆ, ಬೇಡ. ಸೊ ಇದರಲ್ಲಿ ನಾವು ಏನ್ ಕೀ ಪಾಯಿಂಟ್ ತಗೋಬೇಕು, ಒಂದು ವೇಳೆ ಜಿ ಎಸ್ ಕ್ರೈಸ್ಟ್ ಆ ವಚನ ಗೊತ್ತಿಲ್ಲ ಅಂದ್ರೆ ಏನ್ ಏನ್ ಮಾಡಿರ್ತಾರೆ, ಶೋಧನೆಯಲ್ಲಿ ಬಿದ್ದೋಗಿರ್ತಾರೆ. ಈಗ ನಮ್ಗೆ ಏನ್ ಪಾಠ, ಅದೇ. ಸೊ ಪ್ರಿಯರೇ, ಇದೇ ಬಂದು ಥಾಟ್ಸ್ ರಿಪ್ಲೇಸ್ಮೆಂಟ್ ಸ್ಯಾಂಕ್ಟಿಫಿಕೇಶನ್ ಅಂತ ಹೇಳಿದ್ರೆ, ಸ್ಯಾಂಕ್ಟಿಫಿಕೇಶನ್ ಅಂದ್ರೆ ದೇವರು ವಾಕ್ಯ. ಈಗ ನಮ್ಗೆ ಬರುವ ಶೋಧನೆಗಳು ಎಲ್ಲ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಅಂತ ಬ್ರದರ್ ಹೇಳ್ತಾರೆ, ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಟಾಪ್ ಫೈವ್. ಇದು ತುಂಬಾ ಕಷ್ಟ 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 ಸ್ವಲ್ಪ ಕಷ್ಟ, ಇದು ಇದು ಮಾಡ್ಬೋದು. ಈ ತರ ಬರ್ದ್ಬಿಟ್ಟು ಅದಕ್ಕೆ ವಚನಗಳು ನೀವು ಏನ್ ಮಾಡ್ಕೊಳ್ಳಿ ಬರ್ಕೊಳ್ಳಿ. ಒಂದ್ ವೇಳೆ ಅದು ಬಂದ್ರೆ ನೀವೇನ್ ಮಾಡ್ಕೊಳ್ಳಿ ಅಂದ್ರೆ, ಈ ವಚನ ಅಪ್ಲೈ ಮಾಡಿ. ಈಗ ನೋಡಿ, ನನ್ಗೆ ತುಂಬಾ ಸಿಟ್ಟು ಬರುತ್ತೆ, ಅದು ತಪ್ಪ ಕರೆಕ್ಟ ತಪ್ಪು, ವಚನ ಏನ್ ಹೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡೋಣ, ಬಿ ಪಿ ಪೇಷಂಟ್ಸ್ ಅವ್ರಿಗೆಲ್ಲ ಬಂದು ಆಟೋಮೆಟಿಕ್ ಆಗಿ ಬ್ಲಡ್ ವೆಸಲ್ಸ್ ಎಲ್ಲ ಬ್ಲಡ್ ಫ್ಲೋ ಎಲ್ಲ ಜಾಸ್ತಿ ಇರುತ್ತೆ. ಅವರು ಬಂದು ಕೋಪದಲ್ಲಿ ಮಾತಾಡಬೇಕಂತ ಅವ್ರಿಗೆ ಏನು ಇಂಟೆನ್ಷನ್ ಇಲ್ಲ, ಅವ್ರದ್ದು ಕೆಮಿಕಲ್ ರಿಯಾಕ್ಷನ್. ಈಗ ನೋಡಿದೀವಲ್ಲ ಬಾಡಿ ಕೆಮಿಸ್ಟ್ರಿಯಿಂದ ಅವ್ರು ಏನ್ ಮಾಡ್ತಾರೆ ಅಂತ, ಅವತ್ತರ ಬಂದು ಸಿಟ್ ಮಾಡ್ಕೊಳ್ತಾರೆ. ನಾವು ನೋಡಿದೀವಲ್ಲ, ಅದು ಆ ಮನುಷ್ಯ ಇಲ್ಲ, ಅದು ಬಾಡಿ ಕೆಮಿಸ್ಟ್ರಿಯಿಂದ ಆಗ್ತಾ ಇದೆ. ಬಟ್ ವಚನ ಏನ್ ಹೇಳ್ತದೆ, ನೀವು ಕೋಪ ಮಾಡಿದ್ರು ಪರವಾಗಿಲ್ಲ, ಆನೆ ಏನ್ ಮಾಡ್ಬೇಡಿ. ಆ ವಚನ ಏನ್ ಮಾಡ್ಬೇಕು, ನನ್ಗೆ ತುಂಬಾ ಕೋಪ ಬರ್ತಾ ಇದೆ, ಬಟ್ ನಾ ಏನ್ ಮಾಡಬಾರ್ದು. ಒಂದು ವೇಳೆ ಬಂದು ಈ ಫಾರ್ ಎಕ್ಸಾಂಪಲ್ ಈ ಸಿಸ್ಟರ್ನ ಭಯಕ್ಕೆ ನನ್ಗೆ ಇದು ಕೋಪ ಬಂತು, ಬೈದ್ಬಿಟ್ಟು ನೀವು ಬೇಜಾರಾಗ್ಬಿಟ್ರೆ ಪಾಪ ಆಗ್ಬಿಡುತ್ತೆ. ಒಂದೆಲ್ಲ ತರ ಬೈದ್ರೆ ನಾವು ಏನ್ ಮಾಡ್ಬೇಕಂದ್ರೆ, ಸುಮ್ಮನೆ ಆಚೆ ಹೋಗ್ಬಿಟ್ರೆ ಸ್ವಲ್ಪ ಆ ಸಿಚುವೇಶನ್ ಎಲ್ಲ ಸ್ವಲ್ಪ ಚೇಂಜ್ ಆದ್ಮೇಲೆ ಏನಾಗುತ್ತೆ. ಸೊ ಇದೇ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಥಾಟ್ಸ್ ರೀಪ್ಲೇಸ್ಮೆಂಟ್ ಸ್ಯಾಂಕ್ಟಿಫಿಕೇಶನ್. ನಮ್ಮ ಯೋಚನೆಯಲ್ಲಿ ಏನ್ ಬರುತ್ತೆ, ಸಿಟ್ ಮಾಡ್ಬೇಕು ಕೋಪ ಮಾಡ್ಬೇಕಂತ ಬರುತ್ತೆ. ನಾವು ಆ ವಚನ ಇಟ್ಬಿಟ್ಟು ಆ ವಚನಕ್ಕೆ ನಾವು ಕೊಟ್ಬಿಟ್ರೆ, ಆ ಕೈಯಲ್ಲಿ ಕೊಟ್ಬಿಟ್ರೆ ನಾವು ಏನಾಗ್ತೀವಿ ಅಂದ್ರೆ ಪಾಪನ. ಸೊ ಇದೇ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಈ ಪಾಠದಲ್ಲಿ ಇರುವ ತುಂಬಾ ಮುಖ್ಯವಾಗಿರುವ ವಿಷಯ, 90% ಸಬ್ಜೆಕ್ಟ್ ಓವರ್. ಈಗ ನಾವು ಏನ್ ಮಾಡ್ಬೇಕಾದ್ರೆ, ಈ ಸಬ್ಜೆಕ್ಟ್ ಬರೆದಿರೋ ಬ್ರದರ್ಸ್ ಬಂದು, ಒಬ್ಬೊಬ್ಬರಿಗೆ ಒಂದೊಂದು ಪಾಪ ಇದೆ, ಅದು ಇಲ್ಲಿ ಮಾತಾಡಕ್ ಆಗಲ್ಲ. ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನೀವು ಒಂದು ಪೇಪರ್ ಬರ್ಕೊಳ್ಳಿ, ನಿಮ್ಮಲ್ಲಿ ಇರುವ ಒಂದು 5 ವೀಕ್ನೆಸ್, ಅದಕ್ಕೆ ನೀವು ವಚನ ಬರ್ಕೊಳ್ಳಿ ಅಂತ ಹೇಳ್ಬಿಟ್ಟು, ಕಾಮನ್ ಆಗಿ ನಮ್ಮಲ್ಲಿ ಇರುವ ಒಂದು 5 ವಿಷಯ ಬಂದು ಹೈಲೈಟ್ ಮಾಡ್ತಾರೆ ಅಷ್ಟೇ, ಒಂದು 5 ಪಾಯಿಂಟ್ಸ್. ಫಸ್ಟ್ ಪಾಯಿಂಟ್ ಏನಂದ್ರೆ, ಯೋಚನೆಗಳು ಯಾವ ತರ ಬರುತ್ತೆ ಅಂದ್ರೆ, ಒಂದು ಸಹೋದರ ಸಹೋದರಿಗೆ ಯಾವಾಗ್ಲೂ ಭಯ ಬೆಳ್ಕೊಂತಾರೆ, ನಾಳೆ ಏನಾಗುತ್ತೋ, ವರಿನಸ್. ವರಿನಸ್ ಏನ್ ಹೇಳ್ತೀರಾ, ಚಿಂತೆ. ಹಾ, ಯಾವಾಗ್ಲೂ ಚಿಂತೆ ಮಾಡ್ಕೊಳ್ತಾರೆ, ನಾಳೆ ಏನಾಗುತ್ತೋ ಬ್ರದರ್, ನಾಳೆ ಏನಾಗುತ್ತೋ ಅಂತ. ಅದಕ್ಕೆ ಏನ್ ವಚನ ಕೊಡೋಣ, ನಾಳೆ ಬಗ್ಗೆ ಯೋಚನೆ ಮಾಡಿದ್ರೆ ಏನ್ ವಚನ ಕೊಡೋಣ. ಅಷ್ಟೇ ಸಿಸ್ಟರ್, ಓದ್ಬಿಡಿ Matthew 6:25-34. ಒಂದು ವೇಳೆ ನಾಳೆ ಬಗ್ಗೆ ಯಾರಾದ್ರೂ ಯೋಚನೆ ಇದ್ರೆ, ಈ ವಚನನೇ ಅವ್ರಿಗೆ ಬಂದು ಸ್ಯಾಂಕ್ಟಿಫಿಕೇಶನ್, ಶುದ್ಧವಾಗಿರೋದು. Matthew 6:25-34. ಈ ಕಾರಣದಿಂದ ನಮ್ಮ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ,
ಕಳಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲ್ಲುತ್ತಾರೆ. ನೋಡಿ, ಈ ತರ ಬಂದು ವಾಗ್ದಾನಗಳು ದೇವರು ಏನ್ ಕೊಡ್ತಾರೆ, ನೂತನ ಸೃಷ್ಟಿಗೆ ಕೊಡ್ತಾರೆ. ಒಂದು ವೇಳೆ ಈ ವಚನ ನಮ್ಮ ಮುಂದೆ ಇದ್ರೆ ಯಾರಾದ್ರೂ ಚಿಂತೆ ಮಾಡ್ಕೊಳ್ತೀವ? ಚಿಂತೆ ಮಾಡ್ಕೊಳ್ತೀವಿ. ಯಾವಾಗ ಅಂದ್ರೆ ಈ ವಚನನ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ. ಯಾವಾಗ್ಲೂ ಬಂದು ಈ ವಚನ ನಮ್ಮ ಮನಸ್ಸಲ್ಲೇ ಇರಬೇಕು. ಯಾವಾಗ್ಲೂ ಯಾವತ್ತು ಚಿಂತೆ ಬರುತ್ತಲ್ಲ, ನಾವು ಯಾವಾಗ್ಲೂ ಚಿಂತೆದಲ್ಲೇ ಇರ್ತೀವಿ ಅಂದ್ರೆ ಯಾವಾಗ್ಲೂ ನಾವು ಈ ವಚನನ ಏನ್ ಮಾಡ್ತಾ ಇರ್ಬೇಕು, ಓದ್ತಾ ಇರ್ಬೇಕು, ಓದ್ತಾ ಇರ್ಬೇಕು. ಬ್ರದರ್ ರಜಲ್ ರೈಟಿಂಗ್ ಅವ್ರು ಏನ್ ಬರ್ದಿದ್ದಾರೆ ಅದ್ರ ಬಗ್ಗೆ ಅಂತ ಓದ್ತಾ ಇದ್ರೆ ಖಂಡಿತ ನಾವು ಏನಾಗ್ತೀವಿ, ಈ ಪ್ರಾಬ್ಲಮ್ ಇಂದ ನಾವು ಆಚೆ ಬರ್ತೀವಿ. ಎರಡನೇ ವಿಷಯ, ಇದು ತುಂಬಾ ಕಷ್ಟ. ಎರಡನೇ ವಿಷಯ ಏನಂದ್ರೆ, ನಮಗೆ ಒಂದು ಯೋಚನೆ ಬರುತ್ತೆ, ನಮ್ದು ಒಂದು ಯೋಚನೆ ಬರುತ್ತೆ ಏನಂದ್ರೆ, ಬ್ರದರ್ ನಾನು ಒಂದು ಹೇಳ್ತೀನಿ, ಆ ಬ್ರದರ್ ಒಂದು ಅಷ್ಟು ಬೇಗ 1,45,000ಗೆ ಹೋಗಕ್ಕಾಗಲ್ಲ, ಜಡ್ಜಿಂಗ್ ಒನ್ ಅಂಡ್ ಅದರ್ಸ್. ತುಂಬಾ ಈಸಿಯಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ಹೇಳ್ಬಿಡ್ತೀವಿ, ಇಲ್ಲ ಬ್ರದರ್ ಅವ್ರಾಗಲ್ಲ, ಕ್ರಿಟಿಸೈಸ್ ಮಾಡ್ಬಿಡ್ತೀವಿ. ಇದು ಕೂಡ ಏನ ಏನಂತ ಹೇಳ್ತೀವಿ, ಒಂದು ಕೆಟ್ಟ ಯೋಚನೆ. ಇದು ಯಾವ ತರ ನಾವು ಓವರ್ಕಮ್ ಮಾಡಬೇಕು? ವಚನ ಏನಾದರೂ ನಮ್ಗೆ ಬರ್ತದ? ಎಲ್ಲಿ ಬರುತ್ತೆ ಸರ್? ಮ್ಯಾಥ್ಯೂ 7th chapter 1-3. ಮ್ಯಾಥ್ಯೂ 7th chapter 1-3. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೋಡಿ, ಇದು ಒಂದೊಂದು ವಚನ ಸ್ವಲ್ಪ ಗಮನಿಸಿ. ತೀರ್ಪು ಮಾಡಬೇಡ್ರಿ, ಹೋದ್ರಿ. ಮತ್ತಾಯ 7:1-3. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೆಕ್ಸ್ಟ್, ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ. ನೀವು ಅಳೆಯುವ ಅಳತೆಯಿಂದಲೇ, ನೀವು ಅಳೆಯುವ ಅಳತೆಯಿಂದಲೇ ಅಂದ್ರೆ ಏನ್ ಅರ್ಥ? ಇದು ಏನಿದು, ಎಷ್ಟು ಮೆಷರ್ ಮಾಡ್ತೀವೋ ಅಷ್ಟು ಬರುತ್ತೆ ಅಂತ ಏನ್ ಅರ್ಥ? ಈಗ ನಾನು ಹೇಳ್ತೀನಿ, ಸಿಸ್ಟರ್ ಬಂದು 1,44,000 ಹೋಗಲ್ಲ ಅಂತ ನಾನು ಹೇಳ್ಬಿಟ್ರೆ ಆಟೋಮ್ಯಾಟಿಕ್ ಆಗಿ ಯಾರು ಹೋಗಲ್ಲ? ಅದೇ ನಾವು ಯಾವ ರೀತಿ ಒಂದು ಬ್ರದರ್ಸ್ನ ಇಷ್ಟೇ ಅಂತ ನಾವು ಅಳಕೆ ಮಾಡ್ತೀವೋ ಅಷ್ಟೇ ದೇವ್ರು ಏನ್ ಮಾಡಿರ್ತಾರೆ, ಸಿಂಪಲ್. ದೇವ್ರು ಬಂದು ತುಂಬಾ ಕಾಂಪ್ಲಿಕೇಶನ್ ಮಾಡಕ್ ಹೋಗಲ್ಲ. ಅವ್ರು ಬಂದು ಅಂದ್ರೆ ಫಾರ್ ಎಕ್ಸಾಂಪಲ್, ಇದು ಯಾವ ರೀತಿ ಅಂತ ಹೇಳ್ಬೇಕಾದ್ರೆ ಒಳ್ಳೆ ರೀತಿ ಅಲ್ಲ ಬ್ರದರ್. ಇನ್ನೂ ನೀವು ಸಬ್ಜೆಕ್ಟ್ ಓದ್ಬೇಕು ಬ್ರದರ್, ಇನ್ನೂ ಓದಿ. ಯಾಕೆ ನೀವು ಹಿಂಗೆ? ಅದಕ್ಕೆ ಇಲ್ಲ, ಅದ್ ಬಗ್ಗೆ ನಾವು ಮಾತಾಡ್ತಲ್ಲ. ಅಳಕೆ ಅಂದ್ರೆ ಅವ್ರದ್ದು ಇಂಟೆನ್ಷನ್. ನಾನು ಫಸ್ಟ್ ಹೇಳಿದಿವಲ್ಲ, ಈ ಬ್ರದರ್ ಸಿಟ್ ಮಾಡ್ಕೊಳ್ತಾರೆ, ಇವ್ರು ಸಿಟ್ಟೇ ಮಾಡ್ಕೊಳ್ತಾರೆ ಯಾವಾಗ್ಲೂ. ಆ ತರ ನಾವು ಜಡ್ಜ್ ಮಾಡಿಬಿಟ್ರೆ ದೇವರು ನಮ್ಮನ್ನ ಹೆಂಗ್ ಮಾಡ್ತಾರೆ? ಆ ತರ ಜಡ್ಜ್ ಮಾಡ್ತಾರೆ. ಒಂದ್ ವೇಳೆ ಈ ವಚನ ತಗೊಂಡು ಯಾವಾಗ್ಲೂ ಈ ಬ್ರದರ್ ಬೈಬಲ್ ಓದಿ, ವಾಲ್ಯೂಮ್ಸ್ ಓದಿ ಅಂತ ಹೇಳ್ತಾರ, ಅದು ಇಲ್ಲಿ ಮಾತಾಡ್ತಲ್ಲ. ಯಾಕೆಂದ್ರೆ ದೇವರ ಚಿತ್ತ ಏನು, ಅವ್ರ ವಾಕ್ಯನ ಕಂಟಿನ್ಯೂಸ್ ಆಗಿ ನಾನು ಮೆಡಿಟೇಟ್ ಮಾಡಬೇಕು, ಅದು ಅದು ಬೇರೆ. ಇದು ಬಂದು ಒಂದು ಪರ್ಸನಾಲಿಟಿನ ಏನ್ ಮಾಡ್ತೀವಿ, ಜಡ್ಜ್ ಮಾಡ್ತೀವಿ. ಅದು ಬಂದು ದೇವ್ರ ಮುಖ ದೇವರು ಇದರಲ್ಲಿ ಏನದು ತಪ್ಪಾಗಿದೆ ಅಂತ ನೋಡ್ತೀವಿ. ಇದು ಮುಂದೆ ನಾವು ಮಾಡಕ್ಕೆ ಸಾಧ್ಯ ಇದೆಯಾ? ಒಂದ್ ವೇಳೆ ಈ ವಚನ ಓದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ನೆಕ್ಸ್ಟ್, ಮೂರನೇದು, ಕೆಟ್ಟ ಯೋಚನೆಗಳು ಬರುತ್ತೆ. ಸುಮ್ಮನೆ ನಾವು ರೋಡಲ್ಲಿ ಓದ್ರೆ ಸಾಕು, ಎಷ್ಟೋ ಕೆಟ್ಟ ಯೋಚನೆಗಳು ಬರುತ್ತೆ. ಅದಕ್ಕೆ ಸುಮಾರು ವಚನಗಳಿದೆ, ಬಟ್ ಒಂದು ಕ್ಲಾಸಿಕ್ ವಚನ ನಾವು ನೋಡೋಣ, 1 John 3:2-3. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಹೇಳಬಹುದು. ಇದೇ ಪಾಯಿಂಟ್. ಒಂದ್ ವೇಳೆ ಜಿಎಸ್ ಕ್ರೈಸ್ಟ್ ನಾವು ನೋಡ್ಬೇಕಾದ್ರೆ ಮುಖಮುಖವಾಗಿ, ಒಂದ್ ವೇಳೆ ಅವ್ರು ನೋಡ್ಬೇಕಾದ್ರೆ ನಾವು ಯಾವ ತರ ಇರ್ತೀವಿ? ಕ್ರಿಸ್ತನು ತರನೇ ಇರ್ತೀವಿ ಅಂತ ಏನ್ ಅರ್ಥ? ಅವ್ರು ಯಾವ ಪರಿಸ್ಥಿತಿ ಇದ್ರೆ ಫುಲ್ ಪರ್ಫೆಕ್ಷನ್, ಗ್ಲೋರಿಫೈಡ್ ಕಂಡೀಷನ್. ಒಂದ್ ವೇಳೆ ಆ ತರ ಇದ್ರೆ ಮಾತ್ರ ನಾವು ಅವರನ್ನ ಏನ್ ಮಾಡಕ್ಕಾಗುತ್ತೆ. ಒಂದೊಂದು ನಮ್ಗೆ ಕೆಟ್ಟ ಯೋಚನೆಗಳು ಬರುವಾಗ ಈ ಯೋಚನೆ ನನ್ಗೆ ಬಂದ್ರೆ ಕ್ರಿಸ್ತನು ನೋಡಕ್ ಆಗುತ್ತಾ, ಮುಖಮುಖವಾಗಿ ನೋಡಕ್ ಆಗುತ್ತಾ ಅಂತ ನಾವು ನೋಡಿದ್ರೆ ನಮ್ಮ ಯೋಚನೆ ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು ಅಂತ ನೋಡ್ತೀವಿ. ಇದು ಬಂದು 4ನೇ ವಿಷಯ. 5ನೇ ವಿಷಯ, ಇಲ್ಲ ಇದು ಇದು 3ನೇ ಆಯ್ತು, 4ನೇ ವಿಷಯ ನೋಡ.
ಕೆಲವರು ಏನ್ ಮಾಡ್ತಾರೆ, ಯಾವಾಗ್ಲೂ ಬಂದು ತುಂಬಾ ಸಿಂಪತೈಸರ್ ಇರ್ತಾರೆ. ಏನ್ ಮಾಡಿದ್ರು ಇವತ್ತು ದೇವರು ಚೆನ್ನಾಗಿರುವ ಒಂದು ವಿಷಯ ಕೊಟ್ಟಿದ್ದಾರೆ ಒಳ್ಳೆ ರೀತಿಯಲ್ಲಿ. ಎಲ್ಲ ನಾವು ಎಲ್ಲ ಎಲ್ಲ ಬಂದಿದೀವಿ ನೋಡಕ್ಕೆ ಖುಷಿ ಆಗಿದೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು, ಯಾವಾಗ್ಲೂ ನೆಗೆಟಿವ್ ಅಲ್ಲ, ಪಾಸಿಟಿವ್ ಕೆಲವು ಸತಿ ಆಗುತ್ತೆ. ಎಲ್ಲ ಬಂದಿದೀವಿ, ಹೀಗೆ ಏನ್ ಮಾಡೋಣ, ದೇವರಿಗೆ ಯಾವಾಗ್ಲೂ ಏನ್ ಮಾಡಿ, ಕೃತಜ್ಞತೆ ಹೇಳಿ. ಯಾಕಂದ್ರೆ ಯಾವಾಗ್ಲೂ ನಮ್ ಥಾಟ್ಸ್ ಅಲ್ಲಿ ಕೆಟ್ಟದ್ದು ಮಾತ್ರ ಅಲ್ಲ, ಕೆಲವು ಒಳ್ಳೇದು ಬಂದ್ರು ಆ ಒಳ್ಳೇದನ್ನ ಏನ್ ಮಾಡ್ಬೇಕು, ದೇವರಿಗೆ ಕೃತಜ್ಞತೆ ಯಾವಾಗ್ಲೂ ಹೇಳ್ತಾ ಇರ್ಬೇಕು. ವಚನ ಗೊತ್ತಲ್ಲ, ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಆಲ್ ದ ಟೈಮ್ಸ್, ರಿಜಾಯ್ ಎವ್ರಿ ಮೋ ಎವ್ರಿ ಎವರ್ ಮೋರ್ ಅಂತ. ಸೊ ಅದು ನಾವು ಏನ್ ಮಾಡ್ಬೇಕಂದ್ರೆ ಯೂಸ್ ಮಾಡ್ಬೇಕು. ಫಿಫ್ತ್ ಪಾಯಿಂಟ್, ನಮ್ಮಲ್ಲಿ ಪ್ರೈಡ್ ಬಂದ್ಬಿಟ್ರೆ ತುಂಬಾ ಕಷ್ಟ. ಏನ್ ಮಾಡ್ಬೇಕು ಪ್ರಿಯರೇ, ದೇವರು ಬಂದು ಯಾವ ಗುಣಲಕ್ಷಣ ಇದ್ರು ದೇವ್ರು ಏನ್ ಮಾಡ್ತಾರೆ, ಆಯ್ತು ಓಕೆ ನಾ ನಿಮ್ಗೆ ಬಂದು ಇದಿದೆ, ನಿಮ್ಗೆ ಕ್ಷಮಾಪಣೆ ಇದೆ ಅಂತ ಬಿಡ್ತಾರೆ. ಈ ಪ್ರೈಡ್ ಬಂದ್ಬಿಟ್ರೆ ಮಾತ್ರ ದೇವ್ರು ಏನ್ ಮಾಡಲ್ಲ, ಸಾಯಿಸ್ತಲ್ಲ. ನೋಡಿ ಅವಾಗ ಏನ್ ವಚನ ನಮ್ಗೆ ಬರುತ್ತೆ, ಪ್ರೈಡ್ ಬಂದ್ಬಿಟ್ರೆ ಪ್ರೈಡ್ ಕಮ್ ಬಿಫೋರ್ ಡಿಸ್ಟ್ರಕ್ಷನ್. ಅದು ಒಂದು, ಇನ್ನೊಂದು ಒಂದು ಒಳ್ಳೆ ಪ್ರೈಡ್ ಆಗಿದೆ. ಈಗ ನನ್ನ ಸಹೋದರ ನೋಡಿದ್ರೆ ನಾನೇ ತುಂಬಾ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಆವಾಗ ಏನ್ ವಚನ ಬರುತ್ತೆ? ಫಸ್ಟ್ ಪೀಟರ್ 5th chapter 6th verse, ಫಸ್ಟ್ ಪೀಟರ್ 5th chapter 6th verse. ಒಂದು ಪೇತ್ರ 5:6, ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ಹಂಬಲ್ ಯುವರ್ ಸೆಲ್ಫ್ ಇನ್ ದ ಮೈಟಿ ಹ್ಯಾಂಡ್ ಆಫ್ ಗಾಡ್. ನೀವು ಏನಿಲ್ಲ, ನನಗೇನಿಲ್ಲ ದೇವರು ಮುಂಚೆ ಅಂತ ನಾವು ಏನ್ ಮಾಡ್ಬೇಕು, ಆ ತರ ಇದ್ರೆ ದೇವರು ಏನ್ ಮಾಡ್ತಾರೆ ಅಂದ್ರೆ ಆ ಡ್ಯೂ ಟೈಮ್ ಬಂದ್ರೆ ಅವ್ರು ಏನ್ ಮಾಡ್ತಾರೆ ನಮ್ಮನ್ನ, ಅಷ್ಟಂಕ ನಾವು ಏನ್ ಮಾಡ್ಬೇಕಂದ್ರೆ ಶುಡ್ ಬಿ ಹಂಬಲ್. ಸೊ ಪ್ರಿಯ ಸಹೋದರ ಸಹೋದರಿಯರೇ, ಸೊ ಇದೇ ಒಂದು 5 ಪಾಯಿಂಟ್ಸ್ ನಾವು ನೋಡಿದ್ವಿ ಈ ಪಾಠದಲ್ಲಿ. ಸೊ ಹಾಗಾಗಿ ನಮ್ಗೆ ಬರೋ ಹಲ ಎಷ್ಟೋ ಸಿಚುವೇಶನ್ಸ್ ಅಲ್ಲಿ ಏನೇನೋ ನಾವು ಇಂಡಿವಿಜುವಲ್ ಆಗಿ ಎಷ್ಟೋ ಪಾಪ ಮಾಡಿದೀವಿ, ಅದಕ್ಕೆ ತಕ್ಕಂತೆ ನಾವು ಏನೇನು ಏನ್ ಮಾಡ್ಬೇಕಂದ್ರೆ ಆ ವಚನಗಳು ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಕಲೆಕ್ಟ್ ಮಾಡಬೇಕು, ರಸಲ್ ರೈಟಿಂಗ್ನ ಓದಬೇಕು, ಆಮೇಲೆ ಅದು ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ನಮ್ದು ಥಾಟ್ಸ್ ಏನಾಗುತ್ತೆ, ಚೇಂಜ್ ಆಗುತ್ತೆ, ಶುದ್ಧ ಆಗುತ್ತೆ. ಸೊ ಇದೇ ಥಾಟ್ ರೀಪ್ಲೇಸ್ಮೆಂಟ್ ಸ್ಯಾಂಕ್ಟಿಫಿಕೇಶನ್. ಕನ್ನಡ ಮನ್ನಾ ಇದೆಯಾ ಸಿಸ್ಟರ್? ಯಾ, ಜುಲೈ 1 ಕನ್ನಡ ಮನ್ನಾ ಬಂದು ಒಂದು ಓದೋಣ, ಯಾಕೆಂದ್ರೆ ಇದು ತುಂಬಾ ಮುಖ್ಯ. ಜುಲೈ 1 ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನಂತವರೇ ನಡೆದುಕೊಳ್ಳಿರಿ ಅಂತ ಏನ್ ಅರ್ಥ ಇದು? ದೇವರು ಕೊಟ್ಟಿರುವ ಸತ್ಯದಲ್ಲಿ ಅಂದ್ರೆ ಈ ವಚನಗಳೆಲ್ಲ ನಿಮ್ ಮನಸ್ಸಲ್ಲಿ ಇಟ್ಕೊಂಡ್ರೆ ಮಾತ್ರ ನಾವು ಎಲ್ಲಿ ನಡೀತಾ ಇದೀವಿ, ಬೆಳಕಿನಲ್ಲಿ. ಓಕೆ, ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕರ್ತನಿಗೆ ಏನ್ ಮೆಚ್ಚುಗೆ ಆಗುತ್ತೆ ಓದ್ರಿ ಸಿಸ್ಟರ್. ನಾವು ಸತ್ಯದಿಂದ ದೇವರಿಗಾಗಿ ಶುದ್ಧೀಕರಿಸಿಕೊಂಡವರಾಗಿದ್ದರೆ ನಮ್ಮ ಚಿತ್ತ ಸತ್ತು ಹೋಗಿ ನೋಡಿ, ಈಗ ನಾವು ಸತ್ಯ ಎಲ್ಲ ತಿಳ್ಕೊಂಡಿದ್ದೀವಲ್ಲ, ಶುದ್ಧೀಕರಣ ಆಗಿದೀವಲ್ಲ ಅಂದ್ರೆ ಏನರ್ಥ ಅಂದ್ರೆ, ಅರ್ಥ ಆಗುತ್ತಾ ನೋಡೋಣ. ಜಸ್ಟಿಫಿಕೇಶನ್, ಓಕೆನಾ? ನೆಕ್ಸ್ಟ್ ಏನಾಗಿದೀವಿ? ಸ್ಯಾಂಕ್ಟಿಫಿಕೇಶನ್ ಅಂದ್ರೆ ಈಗ ಟ್ಯಾಬರ್ನಾಕಲ್ದಲ್ಲಿ ನಾವು ಎಲ್ಲಿ ಇದ್ದೀವಿ? ಟ್ಯಾಬರ್ನಾಕಲ್ ಒಳಗಡೆ ಹೋಲಿ ಹೋಲಿ ಪರಿಶುದ್ಧ ಸ್ಥಳದಲ್ಲಿ ಇದೀವಲ್ಲ. ಈಗ ಒಂದ್ವೇಳೆ ನೀವು ಅಲ್ಲಿ ಇದ್ರೆ ನೀವು ಮಾಡ್ಬೇಕಾದ್ರೆ ಕೆಲಸ ಏನಂತ ರಸಲ್ ಹೇಳ್ತಾರೆ ನೋಡಿ. ನಾವು ಸತ್ಯದಿಂದ ದೇವರಿಗಾಗಿ ಶುದ್ಧೀಕರಿಸಿಕೊಂಡವರಾಗಿದ್ದರೆ ನಮ್ಮ ಚಿತ್ತ ಸತ್ತು ಹೋಗಿ ದೇವರ ಚಿತ್ತವನ್ನು ಅಂದರೆ ಆತನ ಯೋಚನೆ ಮಾತು ಮತ್ತು ಕೃತಿಗಳನ್ನು ಸಂಪೂರ್ಣವಾಗಿ ನಮ್ಮದಾಗಿಸಿಕೊಂಡಿದ್ದ ನೋಡಿ, ಪಕ್ಷದಲ್ಲಿ ದೇವರು ಮಾತು ಅವ್ರು ಕೊಟ್ಟಿರುವ ವಾಗ್ದಾನಗಳು ಎಲ್ಲ ಏನ್ ಮಾಡ್ಬೇಕು, ನಂದೇ ನಂದೇ. ಅಂದ್ರೆ ಇಲ್ಲಿ ಬಂದು ನಾವು ಡಿವೈಡ್ ಮಾಡ್ಬೇಡ, ನಮ್ದು ಇಂಡಿವಿಜುವಲ್ ನಂದೇ ಅಂತ ನಾವು ಏನ್ ಮಾಡ್ಬೇಕಾದ್ರೆ ಫಸ್ಟ್ ಅದು ತಗೋಬೇಕು. ಅದ್ ತಗೊಂಡ್ರೆ ನೋಡಿ, ಇದು ತುಂಬಾ ಇಂಪಾರ್ಟೆಂಟ್ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಓದಿ ಸಿಸ್ಟರ್, ಕಂಟಿನ್ಯೂ ಮಾಡಿ. ಒಂದು ವೇಳೆ ನಮಗೆ ಅವಕಾಶಗಳು ಇದು ದೊರೆಯದಿದ್ದರೂ ತುಂಬಾ ಇಂಪಾರ್ಟೆಂಟ್. ಈಗ ನೋಡಿದ್ರೆ ಇಲ್ಲಿ ಬಂದಿರುವ ಒಬ್ಬೊಬ್ಬರಿಗೆ ಬಂದು ಎಲ್ಲ ಒಂದೇ ಕೆಲಸ ಮಾಡೋಕ್ಕಾಗಲ್ಲ.
ಫಾರ್ ಎಕ್ಸಾಂಪಲ್ ನಮ್ಮ ಬ್ರದರ್ ಎಲ್ಲೆಲ್ಲ ಹೋಗ್ತಾರೆ, ಅದೇ ಅವಕಾಶ ನನಗೂ ನನ್ನ ಅಪ್ಪಗಿಲ್ಲ. ಲಿಮಿಟೆಡ್ ಸಿಸ್ಟರ್ಗೆ, ಲಿಮಿಟೆಡ್ ಸಿಸ್ಟರ್ಗೆ, ಲಿಮಿಟೆಡ್ ಅಂದ್ರೆ ದೇವರ ವಿಷಯದಲ್ಲಿ ಬಂದು ಎಲ್ಲರೂ ಒಂದೇ ತರ ಇಲ್ಲ. ಸರಿನಾ? ಇದು ಅರ್ಥ ಆಗುತ್ತಲ್ಲ? ಅವರು ಯೂಸ್ ಮಾಡುವ ರೀತಿ ಹೇಳ್ತಾ ಇರೋದು. ಒಂದ್ ವೇಳೆ ದೇವರು ವಚನ ನಾವು ತಿಳ್ಕೊಂಡು ಅವ್ರ ವಾಗ್ದಾನ ಎಲ್ಲ ನಂದಂತ ತಗೊಂಡ್ರೆ ನೀವು ಏನು ಮಾಡ್ಬೇಡಿ. ಮತ್ತೆ ಓದಿ ಸಿಸ್ಟರ್. ಒಂದು ವೇಳೆ ನಮಗೆ ಏನು ಆಪರ್ಚುನಿಟಿ ಇಲ್ಲ, ಏನು ಅವಕಾಶ ಇಲ್ಲ ಆದ್ರೂ ಕೂಡ ನಾವು ಸುವಾರ್ತೆ ಸಾರದಿದ್ದರೂ ಬಡವರಿಗೆ ದಾನ ಮಾಡದಿದ್ದರೂ ನೀವು ಹೋಗಿ ಎಲ್ಲ ಕಡೆ ಹೋಗಿ ಹೋಗಿ ನೀವು ಸುವಾರ್ಥವನ್ನು ಹೇಳಕ್ಕೆ ಅವಶ್ಯಕತೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಬಡವರಿಗೆ ದಾನ ಮಾಡಿ ಅಂದ್ರೂ ಪರವಾಗಿಲ್ಲ, ಸತ್ಯಕ್ಕಾಗಿ ರಕ್ತ ಸಾಕ್ಷಿಗಳಾಗದಿದ್ದರೂ ನೀವು ಸತ್ಯಕ್ಕಾಗಿ ರಕ್ತ ಶಕ್ತಿಯೊಂದಿಗೆ ಸಾಯಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ನಾವು ಜಯಶಾಲಿಗಳಾಗಿರುವೆವು ಎಂಬ ಬಿರುದನ್ನು ಪಡೆಯುವೆವು. ನಾವು ಜಯಶಾಲಿ ಯಾವಾಗ ಆಗ್ತೀವಿ ಅಂತ ನೋಡಿದ್ರೆ ಈ ಪರಿಶುದ್ಧ ಸ್ಯಾಂಕ್ಟಿಫಿಕೇಶನ್ ಮನಸ್ಸಲ್ಲಿ ಪರಿಶುದ್ಧವಾಗಿ ಇದ್ರೆ ಅದು ಜಯಶಾಲಿಯಾಗಿ ಆಗ್ತೀವಿ. ಎಷ್ಟು ಸಿಂಪಲ್ ಆಗಿ ದೇವರು ಅವರನ್ನ ಈ ಓಟನ ಅವ್ರು ನೇಮಿಸ್ತಾರೆ ನೋಡಿ. ವಚನಗಳು ನಾವು ಯಾವಾಗಲೂ ನಾವು ಯೋಚನೆ ಮಾಡ್ಕೊಂಡು ಇದ್ರೆ ಸಾಕು. ರೆಸಲ್ಟ್ ರೈಟಿಂಗ್ ನ ಯಾವಾಗಲೂ ನಾವು ಯೋಚನೆ ಮಾಡಿ ಇಟ್ಕೊಂಡ್ರೆ ಸಾಕು, ಆಟೋಮೆಟಿಕ್ ಆಗಿ ಏನಾಗುತ್ತೆ, ಶುದ್ಧರಾಗ್ತೀವಿ, ಆಟೋಮೆಟಿಕ್ ಆಗಿ ಜಯಸಾರಿ ಆಗ್ತೀವಿ. ದೇವರು ಈ ವಾಕ್ಯನ ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು. ಸಹೋದರ ಮುಖಾಂತರ ನಮಗೆ ತಮ್ಮ ವಾಕ್ಯ ಸಂದೇಶವನ್ನು ನೀಡಿದ ಪರಲೋಕದ ತಂದೆಯ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಧನ್ಯವಾದಗಳನ್ನು ಅರ್ಪಿಸೋಣ. ಮತ್ತು ವಾಕ್ಯ ಸಂದೇಶವನ್ನು ನೀಡಿದ ಸಹೋದರರು ಸಭೆ ಪರವಾಗಿ ವಂದನೆಗಳನ್ನು ಅರ್ಪಿಸೋಣ. ಥ್ಯಾಂಕ್ ಯು. ಈಗಲಿಗೆ ಅಸ್ತಿತ್ವ ಸಹೋದರ ಸಹೋದರಿಗಳ ನಂಬಿಕೆ ದೃಢವಾಗಿರಲಿ ಅಂತ